ಸಮ್ಮೇಳನದಲ್ಲಿ ಗೌರವ ಸ್ವೀಕರಿಸಿ ಮೂಡುಬಿದ್ರೆಯ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಮಾತನಾಡುತ್ತಾ, ಮೊದಲಿಗೆ ಕ್ಷೇತ್ರದ ಆರಾಧ್ಯ ದೈವವಾಗಿದ್ದಂತಹ ಶ್ರೀ ಮಂಜುನಾಥನ ಸ್ವಾಮಿಯ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕ್ಷೇತ್ರವನ್ನು 52 ವರ್ಷಗಳ ಕಾಲ ಒಂದು ರೀತಿಯ ಮಾದರಿಯ ಕ್ಷೇತ್ರವನ್ನಾಗಿ ಎಲ್ಲ ರೀತಿಯಲ್ಲಿಯೂ ಬೆಳೆಸಿದಂತಹ ಪೂಜ್ಯರಾದಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಎಸ್ ರಂಗನಾಥ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರೇ, ವೇದಿಕೆಯಲ್ಲಿ ಮತ್ತು ಎದುರು ಆಸೀನರಾಗಿರುವಂಥ ಎಲ್ಲ ಸಾಹಿತ್ಯಾಭಿಮಾನಿ ಬಂಧುಗಳೇ, ಮತ್ತು ಮಾಧ್ಯಮದ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರೇಕ್ಷಕರಾಗಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಬಂಧುಗಳೇ, ನಾನು ಶುದ್ಧ ಸಾಹಿತ್ಯ ಕ್ಷೇತ್ರದವನಲ್ಲ. ನನ್ನ ಕ್ಷೇತ್ರ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ನನಗೆ ನನ್ನ ಮೇಲೆ ಇತಿಹಾಸ ಸಂಶೋಧಕ ಅಂತ ಹೇಳುವ ಒಂದು ಆರೋಪ ಕೂಡ ಉಂಟು. ಆದ್ದರಿಂದ ಸಹಜವಾಗಿಯೇ ನನ್ನ ಈ ಭಾಷಣದ ಮಧ್ಯೆ ಶಾಸನಗಳ ಬಗ್ಗೆ, ಇತಿಹಾಸದ ಬಗ್ಗೆ ಕೆಲವು ಮಾತುಗಳು ನುಸುಳಿಕೊಂಡರೆ ಅದನ್ನು ತಾವೆಲ್ಲ ಕ್ಷಮಿಸಬೇಕು, ಸಹಿಸಬೇಕು ಅಂತ ಹೇಳುವಂಥ ಮಾತುಗಳೊಂದಿಗೆ ಲಿಪಿ, ಭಾಷೆ ಮತ್ತು ಸಂಸ್ಕೃತಿ ಎಂಬ ವಿಚಾರದ ಕುರಿತು ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮ ಜೊತೆ ಹಂಚಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಶಾಸನದಿಂದಲೇ ನನ್ನ ಮಾತನ್ನು ಆರಂಭ ಮಾಡುತ್ತೇನೆ. ಹಂಪೆ ನಮಗೆಲ್ಲ ಗೊತ್ತಿರುವಂಥ ವಿಜಯನಗರದ ಕೇಂದ್ರವಾಗಿ ಬೆಳೆದು ಈಗ ಹಾಳು ಹಂಪೆಯಿಂದ ಉನ್ನತೀಕರಣಗೊಂಡಂತಹ ಒಂದು ಕ್ಷೇತ್ರ ಅದು. ಅಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇದೆ. ಆ ಕೃಷ್ಣನ ದೇವಸ್ಥಾನದ ಹೊರಭಾಗದಲ್ಲಿ ಒಂದು ಕಲ್ಲಿನ ಒಂದು ಭಾಗದಲ್ಲಿ 104 ಗೆರೆಗಳ ಒಂದು ಶಾಸನ ಇದೆ. ಆ ಶಾಸನ ಯಾರದು ಅಂತ ಹೇಳಿದರೆ ವಿಜಯನಗರದ ಆ ಕಾಲದ ರಾಜನಾಗಿದ್ದ ದೇವರಾಯನ ಮಂತ್ರಿಯಾಗಿದ್ದಂತಹ ಲಕ್ಷ್ಮೀಧರ ಅಮಾತ್ಯ ಅಂತೇಳಿ ಅಲ್ಲಿ ಬರ್ತದೆ ಅವನ ಶಾಸನ. ಅಲ್ಲಿ ಒಂದು ಸನ್ನಿವೇಶ ಬರ್ತದೆ. ಅಲ್ಲಿ ಹೇಗೆ ಬರ್ತದೆ ಅಂತ ಹೇಳಿದರೆ, ಆ ಮಹಾನ್ ಸಾಹಸಿಯಾಗಿದ್ದಂತಹ ಮಹಾನ್ ಸಾಧಕನಾಗಿದ್ದಂಥ ಲಕ್ಷ್ಮೀಧರ ಅಮಾತ್ಯನನ್ನು ಆತನ ತಾಯಿಯಾದಂಥ ಸಿಂಗಾಬಿಗೆ ಅಂತ ಹೇಳುವವಳು, ಅವಳು ಆತ ಚಿಕ್ಕ ಮಗುವಾಗಿದ್ದಾಗ ಅವನಿಗೆ ಯಾವ ಕಿವಿಮಾತನ್ನು ಹೇಳುವ ಮೂಲಕ ಅವನನ್ನು ಮಲಗಿಸ್ತಾ ಇದ್ಲು, ಅವನಿಗೆ ನಿದ್ರೆ ಬರುವ ಹಾಗೆ ಮಾಡ್ತಾ ಇದ್ಲು, ಮತ್ತು ಆ ಮಾತುಗಳಿಂದ ಅವನ ಮುಂದಿನ ಜೀವನಕ್ಕೆ ಆದರ್ಶವಾಗಬಲ್ಲಂಥ ಯಾವ ಒಂದು ಸಂದೇಶಗಳನ್ನು ಅವಳು ಕೊಡ್ತಾ ಇರ್ತಾ ಇದ್ರು ಅಂತ ಹೇಳುವುದಕ್ಕೆ ಅಲ್ಲಿ ಒಂದು ಮಾತು ಬರ್ತದೆ. ಆಕೆ ಆ ಮಗುವಿನ ಕಿವಿಯಲ್ಲೇ ಹೇಳ್ತಾ ಇದ್ಲಂತೆ ಮಲಗಿಸ್ತಾ ಇರುವಾಗ, ಅದು ಈ ರೀತಿ ಬರ್ತದೆ, ತಮಗೆಲ್ಲ ಗೊತ್ತಿರುವಂಥ ಒಂದು ಮಾತುಗಳಿರ್ಬೋದು ಇದು. ಆಕೆ ಹೇಳ್ತಾಳಂತೆ, ಕೆರೆಯಂ ಕಟ್ಟಿಸು, ಭಾವಿಯಂ ಸಭೆಸು, ದೇವಾಗಾರಮಂ ಮಾಡಿಸು. ಅಷ್ಟು ಮಾತ್ರ ಅಲ್ಲ, ತನ್ನನ್ನು ನಂಬಿದವರಿಗೆ ಇಂಬುಗೈ, ನಂಬಿದವರಿಗೆ ಎಡೆಬೆಟ್ಟಾಗಿರು, ಸಜ್ಜನರಿಗೆ ಸಹಕಾರವನ್ನು ಮಾಡುವಂತ ಹೇಳುವಂಥ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಆ ಮಗುವನ್ನು ಮಲಗಿಸ್ತಾ ಇದ್ಲಂತೆ. ಈ ಒಂದು ಸಂದರ್ಭ ನನಗೆ ನೆನಪಾಗೋದು ಯಾವುದು ಅಂತ ಹೇಳಿದರೆ, ಇತ್ತೀಚೆಗೆ ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತ ಹೇಳುವ ಬಗ್ಗೆ ಪುಸ್ತಕಗಳ ರಾಶಿಯೇ ಬರ್ತಾ ಉಂಟು. ಆ ಪುಸ್ತಕಗಳಿಂದಾಗಿ ಎಷ್ಟು ಜನರಿಗೆ ಮಕ್ಕಳನ್ನು ಒಂದು ಆದರ್ಶ ವ್ಯಕ್ತಿಗಳನ್ನಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಯಿತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆ ಪುಸ್ತಕ ಬರೆದವರಿಗಂತೂ ತುಂಬ ಪ್ರಯೋಜನ ಆಗಿದೆ ಅಂತ ಹೇಳೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಆದರೆ 1441 ಇಸವಿಯಲ್ಲಿ ಒಂದು ಮಗುವನ್ನು ಯಾವ ಆದರ್ಶಗಳನ್ನು ಅದರ ಕಿವಿಯಲ್ಲಿ ತುಂಬುವ ಮೂಲಕ ಬೆಳೆಸಬಹುದು ಅಂತ ಹೇಳುವಂತಹ ಆ ಒಂದು ತತ್ವವನ್ನು ನಮ್ಮೆದುರು ಇಟ್ಟಂತಹ ಆ ಸಿಂಗಾಂಬಿಕೆಯ ಮಾತುಗಳಿವೆಯಲ್ಲ, ಅವುಗಳು ಒಂದು ಮಕ್ಕಳಲ್ಲಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಹಿತವಾಗಿ ನಡೆಯುವಂಥ ರೀತಿಯಲ್ಲಿ ಅವರು ಹೇಗೆ ಬೆಳಿಬೇಕು ಅಂತ ಹೇಳುವುದಕ್ಕೆ, ಅವರನ್ನು ಬೆಳೆಸುವಂಥ ರೀತಿಗೆ ಒಂದು ಮಾರ್ಗದರ್ಶಕವಾದ ಈ ಮಾತುಗಳು ಅಂತ ನಾನು ತಿಳಿಯುತ್ತಾ ಇದ್ದೇನೆ. ನಮ್ಮ ಕನ್ನಡ ಸಾಹಿತ್ಯದ ಸತ್ವ ಇರುವುದೇ ಇಂತಹ ಮಾತುಗಳಲ್ಲಿ, ನಮ್ಮ ಭಾಷೆಯ ಶಕ್ತಿ ಇರುವುದೇ ಇಂಥ ಮಾತುಗಳಲ್ಲಿ. ನಾನೊಂದು ಮಾತನ್ನು ಇಲ್ಲಿ ಹೇಳಿದರೆ ಪೂಜ್ಯ ಕಾವಂದರು ತಪ್ಪು ತಿಳಿಲಿಕ್ಕಿಲ್ಲ ಅಂತ ಭಾವಿಸ್ತಾ ಇದ್ದೇನೆ, ಅವರು ಕ್ಷಮಿಸಬೇಕು. ಈ ಶಾಸನವನ್ನು ಓದಿದಾಗ ಎಲ್ಲ ನನ್ನ ಕಣ್ಣೆದುರು ಲಕ್ಷ್ಮೀಧಾಮರ ಅಮಾತ್ಯನ ಚಿತ್ರ ಬರ್ತಾ ಇಲ್ಲ, ನನ್ನ ಕಣ್ಣೆದುರು ಬರುವಂಥದ್ದು ಇಬ್ಬರು ವ್ಯಕ್ತಿಗಳ ಚಿತ್ರ. ಒಂದು ಪೂಜ್ಯರಾದಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರದು, ಮತ್ತೊಂದು ಅವರನ್ನು ಬೆಳೆಸಿದಂತಹ ಅವರ ಮಾತೃಶ್ರೀಯವರಾದಂತಹ ರತ್ನವರ್ಮ ಹೆಗ್ಗಡತಿಯವರದು. ಆ ಶಾಸನದಲ್ಲಿ ಏನು ಹೇಳಿದ್ದಾರೆ, ತಾನು
ಸಾಧನೆಯನ್ನು ಮಾಡಬೇಕಾದರೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಜನಪರವಾಗಿ ಕೆಲಸ ಮಾಡಬೇಕು, ಅದೇ ಒಂದು ಮಗು ಬೆಳೆದಾಗ ಅದರ ಉದ್ದೇಶ ಆಗಬೇಕು ಅಂತ ಹೇಳುವಂಥ ಒಂದು ಮಾತನ್ನು ಆ ತಾಯಿ ಲಕ್ಷ್ಮೀಧರ ಮಾತೆಯನ್ನು ಕಿವಿಯಲ್ಲಿ ಹೇಳ್ತಾ ಇದ್ದಾಳಲ್ಲ. ಪ್ರಾಯಶಃ ಮಾನ್ಯ ಹೆಗ್ಗಡೆಯವರ ಕಾರ್ಯವ್ಯಾಪ್ತಿಯನ್ನು ನೋಡಿದಾಗ, ಶ್ರೀ ಕ್ಷೇತ್ರದ ಆಶ್ರಯದಲ್ಲಿ ನಡೆಯುವಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿದಾಗ, ಜನಪರವಾದಂಥ ಚಟುವಟಿಕೆಗಳನ್ನು ನೋಡಿದಾಗ, ಪ್ರಾಯಶಃ ಪೂಜ್ಯ ಹೆಗ್ಗಡೆಯವರು ಚಿಕ್ಕ ಮಗುವಾಗಿದ್ದಾಗ ಮಾತೃಶ್ರೀ ರತ್ನಮ್ಮ ಹೆಗ್ಗಡತಿಯವರು ಇಂತಹ ಮಾತುಗಳನ್ನೇ ಅವರ ಕಿವಿಯಲ್ಲಿ ಆಡುವ ಮೂಲಕ ಅವರಲ್ಲಿ ಶಕ್ತಿಯನ್ನು ತುಂಬಿರಬೇಕು, ಅವರಲ್ಲಿ ಸತ್ವವನ್ನು ತುಂಬಿರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಅದನ್ನು ಪ್ರಾಯಶಃ ನೀವೆಲ್ಲರೂ ಒಪ್ಪಿಕೊಳ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿ ನಾನು ಮಾತಾಡಬೇಕಾದಂಥ ವಿಷಯ ಅಂತ ಹೇಳಿದರೆ ಲಿಪಿ, ಭಾಷೆ ಮತ್ತು ಸಂಸ್ಕೃತಿ ಅಂತ ಹೇಳಿ. ಯಾರೋ ನನ್ನ ಹತ್ರ ಪ್ರಶ್ನೆ ಮಾಡಿದರು, ಸಾಹಿತ್ಯ ಸಮ್ಮೇಳನಕ್ಕೂ ಲಿಪಿ ಭಾಷೆ ಸಂಸ್ಕೃತಿಗೂ ಏನು ಸಂಬಂಧ ಅಂತ ಹೇಳಿ. ಪ್ರಾಯಶಃ ನಿಮಗೆಲ್ಲ ಗೊತ್ತಿರಬಹುದು, ಲಿಪಿ ಭಾಷೆ ಸಂಸ್ಕೃತಿ ಈ ಮೂರು ಪದಗಳನ್ನು ಹೊರತುಪಡಿಸಿದರೆ ಸಾಹಿತ್ಯ ಅಂತ ಹೇಳುವ ಪದಕ್ಕೆ ಅರ್ಥವೇ ಇಲ್ಲ. ಸಾಹಿತ್ಯ, ಲಿಪಿ, ಭಾಷೆ, ಸಂಸ್ಕೃತಿ ಇದಕ್ಕೊಂದು, ಇದು ನಾಲ್ಕು ಕೂಡ ಒಂದಕ್ಕೊಂದು ಅವಿನಾಭಾವವಾದಂತಹ, ಬೇರ್ಪಡಿಸಲಿಕ್ಕೆ ಆಗದಂತಹ ಸಂಬಂಧ ಇರುವಂತಹ ಪದಗಳು ಅಂತ ಹೇಳುವಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಸಾಹಿತ್ಯ ಅಂತ ಹೇಳುವಂಥದ್ದು ಒಂದು ವೃತ್ತಿ ಅಲ್ಲ, ಅದೊಂದು ಜೀವನೋಪಾಯ ಅಲ್ಲ ಮೂಲತಃ. ಈಗ ಅದು ಆಗಿರಬಹುದು ನನಗೆ ಗೊತ್ತಿಲ್ಲ, ಆದರೆ ಸಾಹಿತ್ಯ ಅಂತ ಹೇಳುವಂಥದ್ದು ಸಂಸ್ಕೃತಿಯ ಒಂದು ಅಂಗ. ಅದು ಆ ಸಾಹಿತ್ಯ ಅಂತ ಹೇಳುವಂಥದ್ರ ರಚನೆಯ ಹಿಂದೆ ಇರುವಂಥದ್ದು ಭಾಷೆ ಮತ್ತು ಲಿಪಿ. ಪ್ರಾಯಶಃ ಭಾಷೆ ಮತ್ತು ಲಿಪಿಯ ಹೊರತಾಗಿ ಸಾಹಿತ್ಯ ಅಂತ ಹೇಳುವುದನ್ನು ನಮಗೆ ಊಹಿಸಿಕೊಳ್ಳಿಕ್ಕೆ ಭಾಳ ಕಷ್ಟ. ಅದರಲ್ಲಿ ಕೂಡ ಲಿಪಿ ಇಲ್ಲದಂಥ ಸಾಹಿತ್ಯವನ್ನು ನಾವು ಊಹಿಸಿಕೊಳ್ಳಬಹುದು, ಆದರೆ ಭಾಷೆ ಇಲ್ಲದೆ ಸಾಹಿತ್ಯವನ್ನು ಊಹಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಲಿಕ್ಕಿಲ್ಲ. ಲಿಪಿ ಇಲ್ಲದ ಸಾಹಿತ್ಯ ಅಂದರೆ ಏನು ಅಂತ ಹೇಳುವಂಥ ಪ್ರಶ್ನೆ ಕೆಲವರಿಗೆ ಬರಬಹುದು. ತಮಗೆಲ್ಲ ಗೊತ್ತಿರಬಹುದು, ನಮ್ಮ ಭಾರತೀಯ ಸಾಹಿತ್ಯ ಪರಂಪರೆಯನ್ನು ನಾವು ನೋಡಿದರೆ ನಮ್ಮ ಅತ್ಯಂತ ಪ್ರಾಚೀನ ಸಾಹಿತ್ಯ ಕೃತಿಗಳೆಲ್ಲ ಅವುಗಳೆಲ್ಲ ಲಿಖಿತ ರೂಪದಲ್ಲಿ ನಮಗೆ ಬಂದವುಗಳಲ್ಲ. ಈಗ ಇತ್ತೀಚೆಗೆ ಅವುಗಳು ಲಿಖಿತ ರೂಪದಲ್ಲಿ ಬಂದಿರಬಹುದು, ಆದರೆ ಮೂಲತಃ ಅವುಗಳೆಲ್ಲ ಮೌಖಿಕ ಪರಂಪರೆಯ ರೂಪದಲ್ಲಿ ಬಂದವುಗಳು. ನಿಮಗೆ ಗೊತ್ತಿರಬಹುದು, ನಮ್ಮ ಅತ್ಯಂತ ಪ್ರಾಚೀನ ಸಾಹಿತ್ಯ ಕೃತಿಗಳನ್ನು ನಾವು ಹಿಂದಕ್ಕೆ ಕೊಂಡೋಗ್ತಾ ಹೋದರೆ ನಮಗೆ ಕಾಣಿಸ್ಲಿಕ್ಕೆ ಕಂಡು ಬರುವಂಥವು ಚತುರ್ವೇದಗಳು, ನಾಲ್ಕು ವೇದಗಳು ಅಂತ ಹೇಳಿ. ಇವುಗಳನ್ನು ಆಧುನಿಕ ಇತಿಹಾಸಕಾರರು ಕನಿಷ್ಠ ಸುಮಾರು 3,500 ವರ್ಷಗಳಷ್ಟು ಹಳೆಯದು ಅಂತ ಹೇಳಿ ಅವುಗಳ ಕಾಲವನ್ನು ಗುರುತಿಸಿದ್ದಾರೆ. ಅದರ ಬಗ್ಗೆ ಆಕ್ಷೇಪಗಳಿರಬಹುದು, ಅದನ್ನು ನಾನು ಇಲ್ಲಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅಂತೂ ಕನಿಷ್ಠ 3,500 ವರ್ಷಗಳ ಹಿಂದಿನ ಅಂತಹ ವೈದಿಕ ಸಂಸ್ಕೃತಿಯ ದ್ಯೋತಕಗಳಾದಂಥ ವೇದಗಳು ಅವುಗಳು ಲಿಖಿತ ರೂಪದಲ್ಲಿ ಮೂಲತಃ ಬಂದವುಗಳಲ್ಲ. ಅವುಗಳು ಗುರುವಿನ ಬಾಯಿಯಿಂದ ಶಿಷ್ಯನ ಕಿವಿಯನ್ನು ತಲುಪುವ ಮೂಲಕ, ಅವನದನ್ನು ಬಾಯಿಪಾಠ ಮಾಡುವ ಮೂಲಕ ಅವುಗಳು ಒಂದು ಪರಂಪರೆಯಾಗಿ ಮುಂದುವರಿದದ್ದನ್ನು ನಾವು ಕಾಣುತ್ತೇವೆ. ಇದನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಹೇಳುತ್ತೇವೆ. ತಮಗೆಲ್ಲ ಆಶ್ಚರ್ಯ ಆಗಬಹುದು, ನಾನು ಇತ್ತೀಚೆಗೆ ಒಬ್ಬರು ವೇದ ವಿದ್ವಾಂಸರ ಹತ್ರ ಕೇಳಿದೆ, ಒಂದು ಋಗ್ವೇದವನ್ನು ಅದಕ್ಕೆ ಕ್ರಮಬದ್ಧವಾಗಿ ಅದನ್ನು ಇಡೀ ಬಾಯಿಪಾಠ ಹೇಳಬೇಕಾದ್ರೆ ಎಷ್ಟು ಹೊತ್ತು ಬೇಕಾಗಬಹುದು ಅಂತೇಳಿ. ಅವರಾಗ ಹೇಳಿದರು, ಸುಮಾರು 10,000 ಶ್ಲೋಕಗಳಿರುವಂಥ ಈ ಋಗ್ವೇದವನ್ನು ಬಾಯಿಪಾಠ ಹೇಳಬೇಕಾದ್ರೆ ಕನಿಷ್ಠ 40 ಗಂಟೆಗಳು ಬೇಕು ಅಂತ ಹೇಳಿ. ಅಂದರೆ ನೀವು ಆಲೋಚನೆ ಮಾಡಿ, ಈ ರೀತಿ 40 ಗಂಟೆ ಒಂದು ವೇದವನ್ನು ಹೇಳಲಿಕ್ಕೆ ಬೇಕಾದರೆ, ಇನ್ನು 4 ವೇದಗಳನ್ನು ಹೇಳಲಿಕ್ಕೆ, ಕೆಲವು ವೇದಗಳಿಗೆ ಅಷ್ಟು ಸಮಯ ಬೇಕಾಗದೇ ಇರಬಹುದು, ಉದಾಹರಣೆಗೆ ಸಾಮವೇದ ಯಜುರ್ವೇದಗಳಿಗೆ ಸ್ವಲ್ಪ ಸಮಯ ಕಮ್ಮಿ ಬೇಕಾಗಬಹುದು, ಆದರೆ ಒಟ್ಟು ವೇದಗಳನ್ನು ನಾವು ಬಾಯಿಪಾಠ ಹೇಗೆ ಬೇಕಾದರೆ ಕನಿಷ್ಠ 140 ಗಂಟೆಗಳಾದರೂ ಬೇಕಾಗ್ತದಂತೆ. ಇಷ್ಟು 140 ಗಂಟೆಗಳಲ್ಲಿ ಹೇಳಬೇಕಾದಂಥ ಸಾಹಿತ್ಯವನ್ನು ಒಂದು ಮೌಖಿಕ ಪರಂಪರೆಯಾಗಿ ಲಿಖಿತ ಇಲ್ಲದೆ ಬರಹ ಇಲ್ಲದೆ ನಮ್ಮ ಪರಂಪರೆಯಲ್ಲಿ ಬಂದಿದೆ ಅಂತ ಹೇಳಿದರೆ ಇದು ಮೌಖಿಕ ಸಾಹಿತ್ಯದ ಒಂದು ವಿಶೇಷತೆ ಅಂತ ನಾವು ಹೇಳಬಹುದು. ಅಂದರೆ ವೇದಗಳನ್ನು ಬರೆಯುವ ಕ್ರಮ ಇರಲಿಲ್ಲ, ವೇದಗಳ ಕಾಲದಲ್ಲಿ ಬರಹ ಇರಲಿಲ್ಲ ಅಂತ ಅದರ ಅರ್ಥ ಅಲ್ಲ, ಆದರೆ ವೇದಗಳನ್ನು ಬರಹ ರೂಪಕ್ಕೆ ತಂದರೆ ಆತ ನರಕಕ್ಕೆ ಹೋಗ್ತಾನೆ ಅಂತ ಹೇಳುವಂಥ ಒಂದು ನಂಬಿಕೆ ಇತ್ತಂತೆ. ಆದ್ದರಿಂದ ಅವುಗಳನ್ನು ಬರೀಲಿಕ್ಕೆ ಯಾರೂ ಪ್ರಯತ್ನ ಮಾಡಲಿಲ್ಲ. ಸುಮಾರು 2,500 ವರ್ಷಗಳ ಕಾಲ ಈ ವೇದಗಳೆಲ್ಲ ಮೌಖಿಕ ರೂಪದಲ್ಲಿಯೇ. ತಮಗೆಲ್ಲ ಗೊತ್ತಿರಬಹುದು, ವೇದಗಳನ್ನು ಶ್ರುತಿ ಅಂತ ಹೇಳ್ತಾರೆ, ಸ್ಮೃತಿ ಅಂತ ಹೇಳ್ತಾರೆ. ಶ್ರುತಿ ಅಂತ ಹೇಳಿದರೆ ಕಿವಿಯಲ್ಲಿ ಕೇಳುವುದು,
ಸ್ಮೃತಿ ಅಂತ ಹೇಳಿದರೆ ನೆನಪಿನಲ್ಲಿ ಇಟ್ಟುಕೊಳ್ಳುವುದು, ಕಿವಿಯಲ್ಲಿ ಕೇಳಿ ನೆನಪಿನಲ್ಲಿ ಇಟ್ಟುಕೊಂಡು ಬಾಯಿಯಲ್ಲಿ ಹೇಳುವ ಮೂಲಕ ಯಾವುದೇ ಬರಹವನ್ನು ಉಪಯೋಗಿಸದೆ ಇಷ್ಟು ಸುದೀರ್ಘವಾದಂತಹ ಇಷ್ಟು ಕ್ಲಿಷ್ಟಕರವಾದಂತಹ ಸಾಹಿತ್ಯವು ಸುಮಾರು 2,500 ವರ್ಷಗಳ ಕಾಲ ಲಿಖಿತ ಪರಂಪರೆ ಇಲ್ಲದೆ ಮುಂದುವರಿಯಿತು ಅಂತ ಹೇಳುವಂಥದ್ದು. ಇದು ನಮ್ಮ ಮೌಖಿಕ ಸಾಹಿತ್ಯ, ನಮ್ಮ ಭಾರತೀಯ ಪರಂಪರೆಯ ಆರಂಭದ ಮೌಖಿಕ ಸಾಹಿತ್ಯದ ಮೇಲ್ಮೆ ಅಂತ ನಾನು ತಿಳಿಯುತ್ತಾ ಇದ್ದೇನೆ. ಈ ವೇದಗಳನ್ನು ಯಾವಾಗ ಬರೀಲಿಕ್ಕೆ ಶುರು ಮಾಡಿದರು ಅಂತ ನಿಮಗೆ ಕೆಲವರಿಗೆ ಪ್ರಶ್ನೆ ಬರಬಹುದು. ಆಲ್ಬೆರೂನಿ ಅಂತ ಹೇಳುವಂಥ ಒಬ್ಬ ಇತಿಹಾಸಕಾರ ಭಾರತಕ್ಕೆ ಬಂದಿದ್ದಾನೆ 11ನೇ ಶತಮಾನದ ಆರಂಭದಲ್ಲಿ. ಮಹಮ್ಮದ್ ಗಜನಿ ಅಂತ ನೀವು ಕೇಳಿರಬಹುದು, ಆತ ಬಂದ ಉದ್ದೇಶ ಬೇರೆ. ಇಲ್ಲಿಗೆ ಅವನ ಜೊತೆಯಲ್ಲಿ ಒಬ್ಬ ಇತಿಹಾಸಕಾರ ಇಲ್ಲಿಗೆ ಬರ್ತಾನೆ, ಆಲ್ಬೆರೂನಿ ಅಂತೇಳಿ. ಅವನ ಕೃತಿಯಲ್ಲಿ ಒಂದು ಮಾತು ಬರ್ತದೆ, ವೇದವನ್ನು ಬರೆಯುವಂಥ ಕ್ರಮ ಇರಲಿಲ್ಲ ಭಾರತದಲ್ಲಿ, ಆದರೆ ಸುಮಾರು 8-9ನೇ ಶತಮಾನದಲ್ಲಿ ಕಾಶ್ಮೀರದ ವಸುಕ್ರ ಅಂತ ಹೇಳುವಂಥ ಒಬ್ಬ ವಿದ್ವಾಂಸ ಪ್ರಥಮ ಬಾರಿಗೆ ವೇದಗಳನ್ನು ಅಕ್ಷರ ರೂಪದಲ್ಲಿ, ತಾನು ನರಕಕ್ಕೆ ಹೋದರೂ ಚಿಂತೆ ಇಲ್ಲ, ಇಂತಹ ಸಮೃದ್ಧವಾದಂಥ ಸಾಹಿತ್ಯ ಶಾಶ್ವತವಾಗಿ ಉಳಿಯಬೇಕು ಅಂತ ಹೇಳುವಂತಹ ಸದಿಚ್ಛೆಯಿಂದ ಆತ ಅವುಗಳನ್ನು ಪ್ರಥಮವಾಗಿ ಲಿಖಿತ ರೂಪಕ್ಕೆ ತಂದ ಅಂತೇಳಿ. ಅಂದರೆ ಅದಕ್ಕಿಂತ ಹಿಂದೆ ಸುಮಾರು 2,500 ವರ್ಷಗಳ ಕಾಲ ಈ ಸಾಹಿತ್ಯ ಪರಂಪರೆ ಮೌಖಿಕವಾಗಿಯೇ ಬಂದಂಥದ್ದು ಅಂತ ಹೇಳುವಂಥದ್ದು ನಾವೆಲ್ಲ ಇಲ್ಲಿ ಗಮನಿಸಬೇಕಾದಂಥ ಅಂಶ. ನಮ್ಮ ತುಳುನಾಡಿಗೆ ಬಂದರೆ ತಮಗೆಲ್ಲ ಗೊತ್ತಿರಬಹುದು, ತುಳು ಮೌಖಿಕ ಸಾಹಿತ್ಯ ಅತ್ಯಂತ ಶ್ರೀಮಂತವಾದದ್ದು. ನಮ್ಮ ಭೂತಾರಾಧನೆಗೆ ಸಂಬಂಧಪಟ್ಟಂತಹ ಪಾಡ್ದನಗಳು ಅಂತ ನೀವು ಕೇಳಿರಬಹುದು, ಆ ಪಾಡ್ದನಗಳ ಸಂಪುಟಗಳನ್ನು ತಂದರೆ ಅದು ಎಷ್ಟು ಪುಟಗಳಾಗಬಹುದೋ ನನಗೆ ಗೊತ್ತಿಲ್ಲ. ಆ ಪಾಡ್ದನಗಳೆಲ್ಲ ಅನಕ್ಷರಸ್ಥರು ಬಾಯಿಯಲ್ಲಿ ಇತರರಿಂದ ಕಿವಿಯಲ್ಲಿ ಕೇಳುವ ಮೂಲಕ ಬಾಯಿಪಾಠ ಹೇಳುವಂಥ ಮೌಖಿಕ ಸಾಹಿತ್ಯಗಳು. ಈಗ ಕೆಲವು ವರ್ಷಗಳ ಹಿಂದೆ ಫಿನ್ಲ್ಯಾಂಡಿನ ಒಬ್ಬ ವಿದ್ವಾಂಸರು ಲೌರಿ ಹಂಕು ಅಂತ ನೀವು ಕೇಳಿರಬಹುದು, ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಅಡ್ಡಾಡಿ ಇಲ್ಲಿಯ ಮೌಖಿಕ ಸಾಹಿತ್ಯ ಪರಂಪರೆಯ ಬಗ್ಗೆ ಪಾಡ್ದನಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅವರು ಸಿರಿ ಪಾಡ್ದನದ ಸಂಗ್ರಹಕ್ಕೆ ಅಂತ ಉಜಿರೆಯ ಬಳಿಯಲ್ಲಿ ಗೋಪಾಲ ನಾಯ್ಕ ಅಂತ ಹೇಳುವಂಥ ಒಬ್ಬ ವ್ಯಕ್ತಿಯ ಬಳಿ ಅವರನ್ನು ಕರ್ಕೊಂಡು ಹೋಗಲಾಯಿತು. ಆ ಗೋಪಾಲ ನಾಯ್ಕ ಅಂತ ಹೇಳುವಂಥ ವ್ಯಕ್ತಿ ಆ ಸಿರಿ ಪಾಡ್ದನವನ್ನು ಬಾಯಿಪಾಠ ಹೇಳಿದಂತೆ. ಅದು ಎಷ್ಟು ಸಾಲುಗಳಿದ್ದು ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆಗಬಹುದು. 15,683 ಸಾಲುಗಳಲ್ಲಿರುವಂತಹ ಸಿರಿ ಪಾಡ್ದನವನ್ನು ಆತ ಯಾವುದೇ ಪುಸ್ತಕದ ಸಹಾಯ ಇಲ್ಲದೆ ಬಾಯಿಪಾಠ ಹೇಳಿದಂತೆ. ಅದನ್ನು ದಾಖಲೀಕರಿಸಿಕೊಳ್ಳಲಿಕ್ಕೆ 24 ಗಂಟೆಗಳು ಬೇಕಾಯಿತಂತೆ. ಆ ಕ್ಯಾಸೆಟ್ಟಿನಲ್ಲಿ 24 ಗಂಟೆ, ಅದು ಅಷ್ಟಕ್ಕಿಂತಲೂ ಹೆಚ್ಚು ಸಮಯ ಅದನ್ನು ದಾಖಲೀಕರಿಸಲಿಕ್ಕೆ ಬೇಕಾಯಿತಂತೆ. ಅಂದರೆ ನಾನು ಹೇಳಿದ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬರಹ ರೂಪದ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಇದು ಎರಡು ವಿಧವಾದಂತಹ, ಅದರ ಯಾವುದು ಮೇಲು ಯಾವುದು ಕೀಳು ಅಂತ ಹೇಳುವಂಥ ವ್ಯತ್ಯಾಸ ಇಲ್ಲ. ಈ ರೀತಿ ಎರಡು ಪರಂಪರೆಗಳು ನಮ್ಮ ದೇಶದಲ್ಲಿ ಬೆಳೆದು ಬಂದಿದೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಯಾವಾಗ ಅಕ್ಷರ ರೂಪವಾದ ಸಾಹಿತ್ಯ ಬಂತು ಅಂತೇಳಿ ಕೇಳಿದರೆ, ಪದಗಳ ಅಕ್ಷರಗಳ ಬಳಕೆಯಿಂದ, ಭಾಷೆಯ ಬಳಕೆಯಿಂದ ಅಕ್ಷರಗಳನ್ನು ಅಕ್ಷರಗಳ ರೂಪದಲ್ಲಿ ಭಾಷೆಯನ್ನು ತರುವಂಥ ಪ್ರಯತ್ನಗಳು ನಡೆದಾಗ ಅಲ್ಲಿ ಬರಹ ರೂಪದ ಸಾಹಿತ್ಯ ಕೃತಿಗಳು ಅವುಗಳು ಪ್ರಕಟವಾದವು ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಾಗುವಂಥ ಅಂಶಗಳು. ಈಗ ಮಾನವ ಈ ಜಗತ್ತಿಗೆ ಬಂದು ಸುಮಾರು 25 ಲಕ್ಷ ವರ್ಷ ಆಯಿತಂತೆ. ಅವನ ನಾಗರಿಕತೆಯ ಬೇರೆ ಬೇರೆ ಹಂತಗಳಲ್ಲಿ ಅವನು ಮಾಡಿದಂಥ ಸಂಶೋಧನೆಗಳನ್ನು ನೋಡುವಾಗ ನಮಗೆ ಆಶ್ಚರ್ಯ ಆಗ್ತದೆ. ಆದರೆ ನನ್ನ ಹತ್ರ ಯಾರಾದರೂ ಕೇಳಿದರೆ 25 ಲಕ್ಷ ವರ್ಷಗಳ ಮನುಷ್ಯನ ಇತಿಹಾಸದಲ್ಲಿ ಮನುಷ್ಯನು ಮಾಡಿದಂಥ ಅತ್ಯಂತ ದೊಡ್ಡ ಸಂಶೋಧನೆ ಯಾವುದು ಅಂತ ಹೇಳಿದರೆ, ಅದು ಲಿಪಿಯನ್ನು ಬರೆಯಲಿಕ್ಕೆ ಕಂಡುಹಿಡಿದಂಥದ್ದು ಮತ್ತು ಭಾಷೆಯನ್ನು ಬಳಸಿದಂಥದ್ದು. ಇದು ಎರಡು ಇಡೀ ಮಾನವ ಜನಾಂಗದ ಅತ್ಯಂತ ಮಹತ್ವದ ಅತ್ಯಂತ ಶ್ರೇಷ್ಠವಾದ ಸಂಶೋಧನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಅನೇಕ ವಿದ್ವಾಂಸರು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂತ ಹೇಳಿದರೆ, ಈಗಾಗಲೇ ಮಾನ್ಯ ರಂಗನಾಥ ಅವರು ಹೇಳಿದರು, ಸಮಾಜವನ್ನು ಸಮಾಜವನ್ನಾಗಿಸುವುದು ಅಂತ ಹೇಳಿ. ಬಹುಶಃ ಸಮಾಜವನ್ನು ಸಮಾಜವನ್ನಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಾವುದು ಅಂತ ಹೇಳಿದರೆ, ಭಾಷೆ ಮತ್ತು ಲಿಪಿ, ತನ್ಮೂಲಕ ಸೃಷ್ಟಿಯಾದಂಥ ಸಾಹಿತ್ಯ. ಅಂದರೆ
ಲಿಪಿಯನ್ನು ಮನುಷ್ಯ ಕಂಡು ಹಿಡಿದಂಥದ್ದು, ಭಾಷೆಯನ್ನು ಲಿಪಿಯ ಮೂಲಕ ಬರೀಲಿಕ್ಕೆ ಕಲಿತುಕೊಂಡಂಥದ್ದು. ಎಷ್ಟೋ ಜನ ಕೇಳ್ತಾರೆ ಭಾಷೆ ಮೊದಲು ಲಿಪಿ ಮೊದಲು ಅಂತೇಳಿ. ನಾವೆಲ್ಲ ಇಂಗ್ಲೀಷ್ನಲ್ಲಿ ಹೇಳುವಾಗ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಓದುವುದು ಬರೆಯುವುದು ಅಂತ ಹೇಳ್ತಾರೆ. ಆದರೆ ಬರೆಯುವುದು ಮೊದಲು ಬರಬೇಕು, ಓದುವುದು ನಂತರ ಬರಬೇಕು. ಓದುವುದು ಯಾವುದನ್ನು ಮೊದಲು ಬರಿಬೇಕಲ್ಲ, ರೀಡಿಂಗ್ ಯಾವುದನ್ನು ಮೊದಲು ಬರಿಬೇಕಲ್ಲ. ಅಂದರೆ ಮನುಷ್ಯ ಮೊದಲು ಭಾಷೆಯನ್ನು ಕಂಡು ಹಿಡಿದ, ಆಮೇಲೆ ಆ ಭಾಷೆಗೆ ಒಂದು ಮೂರ್ತ ರೂಪವನ್ನು ಕೊಡಲಿಕ್ಕೆ ಲಿಪಿಯನ್ನು ಕಂಡು ಹಿಡಿದ ಅಂತ ಹೇಳುವಂಥದ್ದು ಎಲ್ಲ ಇತಿಹಾಸಕಾರರು ಕೂಡ ಸಂಶೋಧನೆಯಿಂದ ಕಂಡುಕೊಂಡು ಬಂದಂಥ ಸತ್ಯ. ಈ ಭಾಷೆ ಮತ್ತು ಲಿಪಿಯನ್ನು ಯಾರು ಕಂಡು ಹಿಡಿದರು, ನಮಗೆ ರೇಡಿಯೋವನ್ನು ಯಾರು ಕಂಡರು, ವಿದ್ಯುಚ್ಛಕ್ತಿಯನ್ನು ಯಾರು ಕಂಡು ಹಿಡಿದರು, ಟೆಲಿವಿಷನ್ ಯಾರು ಕಂಡು ಹಿಡಿದರು ಅಂತ ಹೇಳಿದರೆ ಚಿಕ್ಕ ಮಕ್ಕಳು ಕೂಡ ಪಟಪಟ ಅಂತ ಉತ್ತರ ಕೊಡಬಹುದು. ಆದರೆ ಇಡೀ ಮಾನವನ ಸಂಸ್ಕೃತಿಗೆ ಒಂದು ಹೊಸ ರೂಪವನ್ನು ಕೊಟ್ಟಂತಹ ಭಾಷೆಯನ್ನು ಲಿಪಿಯನ್ನು ಯಾರು ಕಂಡು ಹಿಡಿದರು ಅಂತ ಹೇಳಿದರೆ ಅದು ನಮಗೆ ಹೇಳಲಿಕ್ಕಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅದು ಒಬ್ಬ ವ್ಯಕ್ತಿ ಕಂಡು ಹಿಡಿದದ್ದಲ್ಲ, ಒಂದು ದಿನ ಕಂಡು ಹಿಡಿದದ್ದಲ್ಲ, ಅದು ಮಾನವನ ಅನೇಕ ಪ್ರಯೋಗಗಳ, ಅನೇಕ ಸಾಧನೆಗಳ ಸುದೀರ್ಘವಾದಂಥ ನಾಗರಿಕತೆ ಬೆಳವಣಿಗೆಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ವಿಕಾಸಗೊಂಡಂತಹ ಒಂದು ವಿಶಿಷ್ಟವಾದಂತಹ ಸಂಶೋಧನೆ ಅದು ಲಿಪಿ ಮತ್ತು ಭಾಷೆಯ ಸಂಶೋಧನೆ. ಲಿಪಿ ಅಂತ ಹೇಳಿದರೆ ಬರೆಯುವಂಥದ್ದು, ಭಾಷೆ ನಮಗೆಲ್ಲ ಗೊತ್ತಿರುವಂಥದ್ದು. ಭಾಷೆ ಹೇಗೆ ಆರಂಭ ಆಯಿತು ಅಂತ ಕೆಲವರು ಕೇಳ್ತಾರೆ. ಅತ್ಯಂತ ಹಿಂದಿನ ಕಾಲದಲ್ಲಿ ಯಾಕೆ ಭಾಷೆಯನ್ನು ಬಳಸ್ತಾ ಇದ್ದೀವಿ, ಈಗ ನಾವು ಯಾಕೆ ಭಾಷೆಯನ್ನು ಬಳಸ್ತಾ ಇದ್ದೇವೆ, ನಮ್ಮ ಭಾವನೆಗಳನ್ನು ಇತರರಿಗೆ ಪ್ರಕಟ ಮಾಡಲಿಕ್ಕೆ, ನಮ್ಮ ಅಭಿಪ್ರಾಯಗಳನ್ನು ಇತರರ ಜೊತೆ ಹಂಚಿಕೊಳ್ಳಲಿಕ್ಕೆ. ಅಂದರೆ ಮನುಷ್ಯ ಪ್ರಾಣಿ ವರ್ಗದಿಂದ ಹೊರತಾದಂಥ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡಾಗ ಆತನಿಗೆ ತನ್ನ ಭಾವನೆಗಳನ್ನು ಇತರರ ಜೊತೆ ಸಮರ್ಥವಾಗಿ ಬಳಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಒದಗಿತು. ಆ ನೆಲೆಯಲ್ಲಿ ಭಾಷೆಯ ಒಂದು ಸಂಶೋಧನೆ ಆಯಿತು ಅಂತೇಳಿ. ಭಾಷೆಯ ಮೂಲ ರೂಪ ಅಂತ ಹೇಳಿದರೆ ಸಂಜ್ಞಾ ಭಾಷೆ ಅಂತ ನಾವು ಹೇಳ್ತೇವೆ. ಸಂಜ್ಞೆಗಳ ಮೂಲಕ ತಮ್ಮ ಭಾವನೆಗಳನ್ನು ಇತರರಿಗೆ ವ್ಯಕ್ತಪಡಿಸುವಂಥದ್ದು. ಇವತ್ತು ಈ ಭಾಷಾ ಒಂದು ಭಾಷೆಗಳು ಇಂತಹ ಒಂದು ಪ್ರಬುದ್ಧ ಹಂತವನ್ನು ಬೆಳೆದಾಗ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಸಂಜ್ಞಾ ಭಾಷೆಯನ್ನು ಇವತ್ತು ಕೂಡ ಬಳಸ್ತಾ ಇದ್ದೇವೆ. ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಬಳಸಿದಂತಹ ಸಂಜ್ಞಾ ಭಾಷೆ ಇವತ್ತು ಕೂಡ ನಾವು ಬಳಸ್ತಾ ಇದ್ದೇವೆ. ಎಷ್ಟೋ ಸಲ ದೂರದಿದ್ದಂಥ ವ್ಯಕ್ತಿಯನ್ನು ಕರಿಬೇಕಾದರೆ ನಾವು ಕೇವಲ ಸಂಜ್ಞೆಯ ಮೂಲಕ ಕರೆಯುತ್ತೇವೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಒಬ್ಬನ ಹತ್ರ ಊಟ ಆಯಿತು ಅಂತ ಕೇಳಬೇಕಾದರೆ ಹೀಗೆ ಹೀಗೆ ಕೇಳ್ತೇವೆ. ಮತ್ತು ಊಟದ ಮಧ್ಯೆ ನಮಗೆ ಕುಡಿಲಿಕ್ಕೆ ನೀರು ಬರಬೇಕು ಅಂತ ಆದರೆ ನಾವು ಅಲ್ಲಿದ್ದವರನ್ನು ಕರೆದು ಹೀಗೆ ಹೀಗೆ ಮಾಡ್ತೇವೆ. ಅದು ಬೇರೆ ಸಂದರ್ಭದಲ್ಲಿ ಬೇರೆ ಅರ್ಥ ಕೊಡ್ಬೋದು, ಆದರೆ ಆ ಸಂದರ್ಭದಲ್ಲಿ ಆ ಸಂಜ್ಞಾ ಭಾಷೆಯನ್ನು ನಾವು ಉಪಯೋಗಿಸ್ತೇವೆ. ಅಂದರೆ ಸಂಜ್ಞೆಗಳ ಮೂಲಕ ತಮ್ಮ ಭಾವನೆಗಳನ್ನು, ಇದಕ್ಕೆ ಮಿತಿಗಳುಂಟು, ಎಲ್ಲವನ್ನೂ ಇಲ್ಲಿ ವ್ಯಕ್ತಪಡಿಸಲಿಕ್ಕಾಗುವುದಿಲ್ಲ, ಆದರೆ ಭಾಷೆಯ ಮೂಲ ಇರುವಂಥದ್ದು ಸಂಜ್ಞೆಗಳಲ್ಲಿ ಅಂತ ಹೇಳಿ. ಈಗ ನನಗೆ ಬಹಳ ಆಶ್ಚರ್ಯ ಆಗುವುದು ಅಂತ ಹೇಳಿದರೆ ಈ ಆಧುನಿಕ ಕಾಲಕ್ಕೆ ಬಂದ ನಂತರ, ನಮಗೆ ಮಾತಾಡಲಿಕ್ಕೆ ಗೊತ್ತಿದ್ದ ನಂತರ ಮಾತಾಡುವಾಗ ಕೂಡ ನಾವು ಸಂಜ್ಞಾ ಭಾಷೆಯನ್ನು ಬಳಸ್ತೇವೆ. ನನಗೆ ಹೀಗೆ ನಿಂತುಕೊಂಡು 25 ನಿಮಿಷ ಭಾಷಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೈಯಲ್ಲಿ ಅನೇಕ ಸಂಜ್ಞೆಗಳನ್ನು ಮಾಡ್ತೇನೆ, ಇದನ್ನು ನೀವು ಯಾರೂ ನೋಡುವುದು ಇಲ್ಲ, ಇದಕ್ಕೆ ವಿಶೇಷವಾದ ಅರ್ಥವೂ ಇರುವುದಿಲ್ಲ. ಪ್ರಾಯಶಃ ಆ ಆದಿ ಮಾನವನ ಸಂಜ್ಞಾ ಭಾಷೆಯನ್ನು ಪ್ರಥಮವಾಗಿ ಕಂಡುಕೊಂಡಂತಹ ಮಾನವರ ವಂಶವಾಹಿಗಳು ನಮ್ಮಲ್ಲಿ ಇವತ್ತು ಕೂಡ ಹರಿಯುತ್ತಾ ಇರುವಂಥದ್ದು ನಾವು ಮಾತಿನ ಜೊತೆಯಲ್ಲಿ ಸಂಜ್ಞೆಗಳನ್ನು ಕೂಡ ಉಪಯೋಗಿಸಲಿಕ್ಕೆ ಕಾರಣ ಅಂತ ನಾನು ತಿಳಿಯುತ್ತಾ ಇದ್ದೇನೆ. ನಾನಿವತ್ತು ಮೂಡುಬಿದ್ರೆಯಿಂದ ಇಲ್ಲಿಗೆ ಬರುವಾಗ ನನ್ನ ಎದುರಿನಲ್ಲಿ ಒಂದು ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಹೋಗ್ತಾ ಇದ್ದರು. ಹಿಂದೆ ಕೂತಂಥ ವ್ಯಕ್ತಿ ಮಾತಾಡ್ತಾ ಇದ್ದ, ಅದರ ಜೊತೆಯಲ್ಲಿ ವಿಚಿತ್ರವಾಗಿ ಕೈಗಳಲ್ಲಿ ಎಲ್ಲ ಸಂಜ್ಞೆಗಳನ್ನು, ಸಂಕೇತಗಳನ್ನು ಬಳಸ್ತಾ ಇದ್ದ. ನನಗೆ ಈ ವಿಷಯವನ್ನು ಇವತ್ತು ಮಾತಾಡಲಿಕ್ಕಿರುವುದರಿಂದ ನಾನು ಗಮನಿಸಿದ್ದೆ. ಎದುರು ಕೂತಂಥ ವ್ಯಕ್ತಿ ಅದನ್ನು ಗಮನಿಸುವುದಿಲ್ಲ, ಇವನು ಹೇಳುವಂಥ ಮಾತು ಅವನಿಗೆ ಕೇಳ್ತದೆ, ಆದರೂ ಕೂಡ ಇವನು ಯಾಕೆ ಈ ಕೈಯಲ್ಲಿ ಬೇರೆ ಬೇರೆ ಸಂಜ್ಞೆಗಳನ್ನು ಮಾಡ್ತಾನೆ ಅಂತೇಳಿ. ಅಂದರೆ ಭಾಷೆಯ ಬಳಕೆಯನ್ನು ಇಷ್ಟು ಹಂತಕ್ಕೆ ನಾವು ತಂದ ಮೇಲೆ ಕೂಡ ಆ ಮೂಲವಾದ ಸಂಜ್ಞಾ ಭಾಷೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಇವತ್ತು ಕೂಡ ಗುಪ್ತವಾಗಿ ನಮ್ಮಲ್ಲಿ ಅಡಗಿಕೊಂಡಿದೆ ಅಂತ ಹೇಳುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಭಾಷೆಯ ಬಂದು ಮಾತಾಡಿದಾಗ ಲಿಪಿ ಯಾವಾಗ ಹುಟ್ಟಿಕೊಂಡಿತು ಅಂತೇಳಿ, ಬರಹ ಯಾವಾಗ ಹುಟ್ಟಿಕೊಂಡಿತು ಅಂತೇಳಿ, ಇದರ ಬಗ್ಗೆ ಕೂಡ ನಮಗೆ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ತಿಳಿದ ಹಾಗೆ ಪ್ರಥಮವಾಗಿ ಅಕ್ಷರಗಳನ್ನು ಬರೀಲಿಕ್ಕೆ ಮೊದಲು
ತಾನು ಏನು ಹೇಳಬೇಕು ಅಕ್ಷರಗಳ ಮೂಲಕ ಅಂತ ಹೇಳುವಂಥದ್ದನ್ನು ಚಿತ್ರಗಳ ಮೂಲಕ ಮನುಷ್ಯ ತಿಳಿಸ್ತಾ ಇದ್ದಂತೆ. ಅದನ್ನು ನಾವು ಚಿತ್ರಲಿಪಿ ಅಂತ ಕರೆಯುತ್ತೇವೆ. ಎರಡನೆಯದು ಭಾವಲಿಪಿ ಅಂತೇಳಿ, ಅಂದರೆ ಒಂದು ಚಿತ್ರವನ್ನು ನಾವು ಬರೆಯುತ್ತೇವೆ, ಆದರೆ ಆ ಚಿತ್ರದ್ದೇ ಅಧಿಕ ಅರ್ಥ ಅಲ್ಲ, ಅದಕ್ಕೆ ಬೇರೊಂದು ಅರ್ಥ ಇರ್ತದೆ. ಉದಾಹರಣೆಗೆ ನೀವು ಟ್ರಾಫಿಕ್ ಸಿಗ್ನಲ್ಸನ್ನು ನೋಡಿರಬಹುದು. ಒಂದು ಎತ್ತರವಾದ ಜಾಗ ಇದ್ದರೆ ಅಲ್ಲಿ ಒಂದು ಹೀಗೆ ಮಾಡಿ ಅಲ್ಲಿ ಒಂದು ವಾಹನದ ಚಿತ್ರವನ್ನು ಮಾಡ್ತಾರೆ. ಅದರ ಅರ್ಥ ಅದು ಎತ್ತರದಲ್ಲಿ ಒಂದು ವಾಹನ ಹೋಗ್ತದೆ ಅಂತ ಅರ್ಥ ಅಲ್ಲ, ಅಂದರೆ ಮುಂದೆ ಇಲ್ಲಿ ಏರಾದಂಥ ಪ್ರದೇಶ ಬರಲಿಕ್ಕಿದೆ ಅಂತೇಳಿ. ಒಂದು ಒಂದು ಅರ್ಧ ಉಂಗುರಾಕಾರದ ಚಿತ್ರ ಮಾಡ್ತಾರೆ, ಅದರ ಅರ್ಥ ಹೋ ಒಂದು ಇನ್ವರ್ಟೆಡ್ ಯು ಬರೆದಿದ್ದ ಅಂದರೆ ಅಂತ ಅರ್ಥ ಅಲ್ಲ, ಮುಂದೆ ತಿರುವು ಇದೆ ಅಂತ. ಅಂದರೆ ಇದನ್ನು ನಾವು ಭಾವಲಿಪಿ ಅಂತ ಕರೆಯುತ್ತೇವೆ. ಅಂದರೆ ಆ ಲಿಪಿ, ಆ ಚಿತ್ರಗಳು ನೇರವಾಗಿ ಆ ಪದಗಳನ್ನು ಹೇಳುವುದಲ್ಲ, ಅದರ ಹಿಂದೆ ಇರುವಂಥ ಭಾವನೆಗಳು, ಅದು ಚಿತ್ರಗಳ ಮೂಲಕ ತಮ್ಮ ಭಾವನೆಗಳನ್ನು, ಚಿತ್ರವನ್ನು ನೇರವಾಗಿ ಬರೆಯುವ ಮೂಲಕ ಮತ್ತು ಚಿತ್ರಗಳ ಮೂಲಕ ಪರೋಕ್ಷವಾಗಿ ತಮ್ಮ ಭಾವನೆಗಳನ್ನು ಹೇಳುವ ಮೂಲಕ, ಈ ರೀತಿಯಲ್ಲಿ ಮನುಷ್ಯ ಲಿಪಿಗಳನ್ನು ಅವುಗಳ ಉಪಯೋಗವನ್ನು ಕಂಡುಕೊಂಡ ಅಂತೇಳಿ. ಇಡೀ ನಮ್ಮ ಜಗತ್ತಿನಲ್ಲಿ ನೋಡಿದರೆ ಎಲ್ಲಿ ನಮ್ಮ ಪ್ರಾಚೀನ ಅತ್ಯಂತ ಪ್ರಾಚೀನ ಅಕ್ಷರಗಳು ಸಿಗ್ತದೆ ಅಂತ ಹೇಳುವಂಥದ್ದು, ನಾವು ಇತಿಹಾಸಕಾರ ನಮಗೆ ಇದಮಿತ್ತಮ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ತನಕ ಆದಂಥ ಸಂಶೋಧನೆಗಳಂತೆ ನಾಳೆ ಬೇರೆ ಆಗಲಿ ಸಾಕು, ನಮಗೆ ಈ ತನಕ ತಿಳಿತಿರುವ ಹಾಗೆ ಸುಮೇರಿಯಾ ನಾಗರಿಕತೆಯ ಜನರು ಅಥವಾ ಈಜಿಪ್ಟ್ ನಾಗರಿಕತೆಯ ಜನರು ಸುಮಾರು 6,000 ವರ್ಷಗಳ ಹಿಂದೆ ಅವರು ಈ ಅಕ್ಷರಗಳನ್ನು ಬಳಸ್ತಾ ಇದ್ದರು. ನಮಗೆ ತಿಳಿದ ಹಾಗೆ ಇಡೀ ನಮ್ಮ ಜಗತ್ತಿನಲ್ಲಿ ಪ್ರಥಮವಾದಂಥ ಅತ್ಯಂತ ಹಳೆಯ ಅಕ್ಷರಗಳ ಉದಾಹರಣೆ ಸಿಗುವಂಥದ್ದು ಆ ನಾಗರಿಕತೆಗಳಲ್ಲಿ. ನಾವು ಭಾರತಕ್ಕೆ ಬಂದರೆ ನಮಗೆ ಅಕ್ಷರಗಳು ಸಿಗುವಂಥದ್ದು ಸಿಂಧೂ ನಾಗರಿಕತೆಯಲ್ಲಿ ಸಿಗ್ತದೆ, 4,000 ವರ್ಷಗಳ ಹಿಂದಿನ ನಾಗರಿಕತೆ. ಆದರೆ ದುರಂತ ಏನು ಅಂತ ಹೇಳಿದರೆ ಆ ಅಕ್ಷರಗಳು ಏನು ಅಂತೇಳಿ ಖಚಿತವಾಗಿ ಇವತ್ತು ಕೂಡ ನಮಗೆ ಹೇಳಲಿಕ್ಕಾಗಲಿಲ್ಲ, ವಿದ್ವಾಂಸರಲ್ಲಿ ಒಮ್ಮತ ಮೂಡಲಿಲ್ಲ. ಆದ್ದರಿಂದ ಅವುಗಳು ನಮ್ಮ ಭಾರತೀಯ ಪ್ರಥಮ ಅಕ್ಷರಗಳು ಅಂತೇಳಿ ಖಚಿತವಾಗಿ ಹೇಳಲಿಕ್ಕೆ ನಮಗೆ ಸ್ವಲ್ಪ ಧೈರ್ಯ ಇಲ್ಲ. ಆದರೆ ಅತ್ಯಂತ ಖಚಿತವಾಗಿ ನಮ್ಮ ಭಾರತದಲ್ಲಿ ಲಿಪಿಗಳ ಬಳಕೆ ಯಾವಾಗ ಬಂದದ್ದು ಅಂತೇಳಿ ಈಗ ತಿಳಿದಿರುವಾಗ ನಾವು ಹೇಳುವುದಾದರೆ ಅದು ಇವತ್ತಿಗೆ ಸುಮಾರು 2,300 ವರ್ಷಗಳ ಹಿಂದೆ, ಅದಕ್ಕಿಂತ ಹಿಂದೆ ಇದ್ದಿರಬಹುದು, ಅದು ನಮಗೆ ಬಂದಿಲ್ಲ, ಇವತ್ತು ಗೊತ್ತಿಲ್ಲ. ಅಶೋಕ ಅಂತ ಹೇಳುವಂಥ ಚಕ್ರವರ್ತಿಯ ಹೆಸರು ಕೇಳಿರಬಹುದು, ಅವನು ಪ್ರಥಮವಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಪ್ರಾಕೃತ ಭಾಷೆಯಲ್ಲಿ, ಅವನು 4 ಲಿಪಿಗಳಲ್ಲಿ ಶಾಸನಗಳನ್ನು ಬರೆದಿದ್ದಾನೆ ಬೇರೆ ಬೇರೆ ಕಡೆಯಲ್ಲಿ. ಆದರೆ ನಮ್ಮ ಭಾರತದ ಉದ್ದಗಲಕ್ಕೂ ಕೂಡ ಹೆಚ್ಚಿನ ಕಡೆಗಳಲ್ಲಿ ಬ್ರಾಹ್ಮಿ ಅಂತ ಹೇಳುವಂಥ ಲಿಪಿ, ಪ್ರಾಕೃತ ಅಂತ ಹೇಳುವಂಥ ಭಾಷೆಯಲ್ಲಿ ಅವನು ತನ್ನ ಶಾಸನಗಳನ್ನು ಬರೆಸಿದ್ದಾನೆ. ನಮಗೆ ಗೊತ್ತಿರುವ ಹಾಗೆ 2,300 ವರ್ಷಗಳ ಹಿಂದಿನ ಅಶೋಕನ ಶಾಸನಗಳೇ ಈ ತನಕ ನನಗೆ ಲಭ್ಯವಾದಂತಹ ಖಚಿತವಾದಂತಹ ಲಿಪಿಯ ಮಾಹಿತಿಗಳು. ನಿಮಗೆ ಆಶ್ಚರ್ಯ ಆಗಬಹುದು, ಕರ್ನಾಟಕದಲ್ಲಿ ಕೂಡ ಸುಮಾರು 14 ಕಡೆಗಳಲ್ಲಿ ಅಶೋಕನ ಶಾಸನಗಳು ಸಿಕ್ಕಿದ್ದಾವೆ ಬ್ರಾಹ್ಮಿ ಲಿಪಿಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ. ಇದರ ಅರ್ಥ ಏನು? ಆ ಕಾಲದಲ್ಲಿ ಇಡೀ ಭಾರತದಲ್ಲಿ ಕನಿಷ್ಠ ಕೆಲವು ಮಂದಿಗಾದರೂ ಪ್ರಾಕೃತ ಭಾಷೆಯ ಬ್ರಾಹ್ಮಿ ಲಿಪಿಯ ಬಳಕೆ ಉಪಯೋಗ ಅವರಿಗೆ ಗೊತ್ತಿತ್ತು ಅಂತ ಹೇಳಿ. ಈ ಬ್ರಾಹ್ಮಿ ಲಿಪಿಯ ವಿಶೇಷತೆ, ಅಶೋಕನ ಬ್ರಾಹ್ಮಿ ಲಿಪಿಯ ವಿಶೇಷತೆ ಏನು ಅಂತ ಹೇಳಿದರೆ, ಆ ಬ್ರಾಹ್ಮಿ ಲಿಪಿಯಿಂದ ನಮ್ಮ ದೇಶದ ಎಲ್ಲ ಅಕ್ಷರಗಳು ಕೂಡ ಹುಟ್ಟಿಕೊಂಡವು. ಇವತ್ತು ಉತ್ತರ ಭಾರತದ ಲಿಪಿಗಳಿರ್ಬೋದು, ದಕ್ಷಿಣ ಭಾರತದ ಕನ್ನಡ, ತುಳು, ತೆಲುಗು, ಮಲಯಾಳ, ತಮಿಳು ಇರ್ಬೋದು, ಈ ಎಲ್ಲ ಅಕ್ಷರಗಳು ಕೂಡ ಹುಟ್ಟಿಕೊಂಡದ್ದು ಅಶೋಕನ ಕಾಲದ ಆ ಶಾಸನಗಳಲ್ಲಿ ಕಂಡುಬರುವಂಥ ಬ್ರಾಹ್ಮಿ ಲಿಪಿಯಿಂದ. ಆದ್ದರಿಂದ ಬ್ರಾಹ್ಮಿ ಲಿಪಿಯನ್ನು ಭಾರತದ ಎಲ್ಲ ಲಿಪಿಗಳ ತಾಯಿ ಅಂತ ಹೇಳುವಂತಹ ಒಂದು ಗೌರವದ ಸ್ಥಾನವನ್ನು ಅದಕ್ಕೆ ಕೊಟ್ಟಿದ್ದಾರೆ. ಈ ಲಿಪಿಯನ್ನು ಆತ ಶಿಲೆಗಳಲ್ಲಿ ಬರೆಸಿದ. ನಮ್ಮ ದೇಶದಲ್ಲಿ ಯಾವ್ಯಾವುದರಲ್ಲಿ ಆರಂಭದಲ್ಲಿ ಬರೆದ್ರು ಅಂತ ನೋಡಿದರೆ ಅದೇ ಒಂದು ದೊಡ್ಡ ಅಧ್ಯಾಯ ಆಗ್ಬೋದು. ಕಲ್ಲಿನಲ್ಲಿ ಬರೆಯುತ್ತಾ ಇದ್ದರು, ಲೋಹಗಳಲ್ಲಿ ಬರೆಯುತ್ತಾ ಇದ್ದರು, ಆಮೇಲೆ ತಾಳೆ ಗರಿಗಳಲ್ಲಿ ಬರೆಯುತ್ತಾ ಇದ್ದರು, ಬೇರೆ ಬೇರೆ ಕಾಲಗಳಲ್ಲಿ ಕಡತಗಳಲ್ಲಿ ಬರೆಯುತ್ತಾ ಇದ್ದರು, ಕೊನೆಯ ಹಂತದಲ್ಲಿ ಕಾಗದದ ಉಪಯೋಗ ಬಂತು. ನಮ್ಮ ಮಂಜೂಷಾ ವಸ್ತು ಸಂಗ್ರಹಾಲಯಕ್ಕೆ ಹೋದರೆ ಅಲ್ಲಿ ತಾಮ್ರಪತ್ರಗಳು ನಮಗೆ ಕಂಡು ಬರ್ತದೆ, ಕಲ್ಲಲ್ಲಿ ಬರೆದಂಥ ಶಾಸನಗಳು ಸಿಗ್ತದೆ. ನಮ್ಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ನಾವು ಹೆಮ್ಮೆಯಿಂದ ಹೇಳುವಂತಹ ಅಬ್ಬಕ್ಕದೇವಿಯ ತಾಮ್ರಶಾಸನ ಕೂಡ ನಮ್ಮ ಈ ಒಂದು
ಮಂಜೂಷಾ ವಸ್ತು ಸಂಗ್ರಹಾಲಯದಲ್ಲಿ ಸಿಗ್ತದೆ. ಸಾಂಸ್ಕೃತಿ ಪ್ರತಿಷ್ಠಾನ ಸಂಶೋಧನಾ ಪ್ರತಿಷ್ಠಾನಕ್ಕೆ ಹೋದರೆ 4,500 ಹಿಂತ ಹೆಚ್ಚು ತಾಳೆಗರಿಯ ಕಟ್ಟುಗಳಲ್ಲಿ ಸಿಗ್ತೇವೆ. ಅಂದರೆ ಬೇರೆ ಬೇರೆ ಮಾಧ್ಯಮಗಳನ್ನು ಉಪಯೋಗಿಸುವ ಮೂಲಕ ಮನುಷ್ಯ ಅಕ್ಷರಗಳ ಮೂಲಕ ತಾನು ಇತರರಿಗೆ ಏನು ಹೇಳಬೇಕು ಅದನ್ನು ದಾಖಲೀಕರಿಸುವಂಥ ಪ್ರಯತ್ನ ಮಾಡಿದ ಅಂಥೇಳಿ. ಇನ್ನು ಕನ್ನಡಕ್ಕೆ ಬಂದರೆ ಕನ್ನಡದ ಲಿಪಿಗಳು ಕನ್ನಡ ಭಾಷೆ ಕನ್ನಡ ಲಿಪಿ ಅತ್ಯಂತ ಹಳೆಯದು. ನಮಗೆ ಉದಾಹರಣೆ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಹಲ್ಮಿಡಿ ಶಾಸನ ಅಂತೇಳಿ. ಹಾಸನ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಉಂಟು ಹಲ್ಮಿಡಿ ಅಂತೇಳಿ, ಅಲ್ಲಿ ಒಂದು ಶಾಸನ ಸಿಕ್ಕಿದೆ. ಅದು ಸುಮಾರು ಕ್ರಿಸ್ತ ಶಕ 450 ಇತ್ತೀಚೆಗೆ ಅದರ ಕಾಲದ ಬಗ್ಗೆ ಸ್ವಲ್ಪ ವಿವಾದ ಉಂಟು, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಹೆಚ್ಚಿನವರು ಒಪ್ಪಿಕೊಂಡದ್ದೇನು ಅಂತ ಹೇಳಿದರೆ 5ನೇ ಶತಮಾನದ, ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ, 5ನೇ ಶತಮಾನದ ಮಧ್ಯಭಾಗದ ಆ ಹಲ್ಮಿಡಿ ಶಾಸನ ಕದಂಬರಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಪ್ರಥಮವಾಗಿ ನಮಗೆ ಕನ್ನಡ ಭಾಷೆ ಕಂಡು ಬರ್ತದೆ, ಪ್ರಥಮವಾಗಿ ನಮಗೆ ಕನ್ನಡ ಲಿಪಿ ಕಂಡು ಬರ್ತದೆ ಅಂತೇಳಿ. ನಾವು ತುಳುನಾಡಿನವರು ಆ ಶಾಸನದ ಬಗ್ಗೆ ಇನ್ನೊಂದು ಹೆಮ್ಮೆ ಪಟ್ಟುಕೊಳ್ಳಬಹುದು. ಯಾಕೆ ಅಂತ ಹೇಳಿದರೆ ಕನ್ನಡ ಲಿಪಿಯ ಕನ್ನಡ ಭಾಷೆಯ ಪ್ರಥಮ ಶಾಸನದಲ್ಲಿ ನಮ್ಮ ತುಳುನಾಡನ್ನು ಆಳ್ತಾ ಇದ್ದಂಥ ಒಂದು ಜೈನ ಅರಸು ಮನೆತನದ ಉಲ್ಲೇಖ ಬರ್ತದೆ. ಇದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೇಕಾದಂಥ ವಿಷಾದ. ಕೆಲ್ಲರು ಅಂತ ಹೇಳುವಂಥ ಒಂದು ಅರಸು ಮನೆತನದವರು, ನಿಮಗೆ ಗೊತ್ತಿರಬಹುದು ಜೈನ ಅರಸು ಮನೆತನದವರು. ಆ ಅರಸು ಮನೆತನದ ಅರಕೆಲ್ಲ ಅಂತ ಹೇಳುವಂಥ ಒಬ್ಬ ಕೆಲ್ಲ ಅರಸನ, ಆತ ಸಾಮಂತ ಇದ್ದಿರಬಹುದು, ಆತನ ಉಲ್ಲೇಖ ಕನ್ನಡ ಭಾಷೆಯ ಕನ್ನಡ ಲಿಪಿಯ ಪ್ರಥಮ ಶಾಸನ 450ನೇ ಇಸವಿಯದ್ದು ಅದರಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ನಾವೆಲ್ಲ ಹೆಮ್ಮೆ ಪಟ್ಟುಕೊಳ್ಬೇಕಾದಂಥ ವಿಚಾರ ಅಂತ ಹೇಳಿ ನಾವು ತಿಳಿಯುತ್ತಾ ಇದ್ದೇನೆ. ಕವಿರಾಜ ಮಾರ್ಗದ ಬಗ್ಗೆ ನಾನು ಹೇಳುವುದಿಲ್ಲ. ಪ್ರಥಮ ಸಾಹಿತ್ಯ ಕೃತಿ 9ನೇ ಶತಮಾನದ್ದು. ಇದನ್ನೆಲ್ಲ ಇಲ್ಲಿ ವಿವರಿಸಲಿಕ್ಕೆ ಕನ್ನಡ ಭಾಷೆಯಲ್ಲಿ ಬಂದಂಥ ಪ್ರಥಮ ಸಾಹಿತ್ಯ ಕೃತಿ 9ನೇ ಶತಮಾನದ್ದು, ಶ್ರೀ ವಿಜಯ ಅಂತ ಹೇಳುವಂಥ ಕವಿ ಬರೆದಂಥ ಕವಿರಾಜ ಮಾರ್ಗ ಅಂತೇಳಿ. ಆದ್ದರಿಂದ ಕನ್ನಡದ ಬೆಳವಣಿಗೆಯನ್ನು ನಾವು ಹೇಳುವಾಗ ಪ್ರಥಮ ಶಾಸನ ಹಲ್ಮಿಡಿ ಶಾಸನ, ಪ್ರಥಮ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ, ಮೊದಲನೆಯದು 450ನೇ ಇಸವಿಯದ್ದು, ಎರಡನೆಯದು 9ನೇ ಶತಮಾನದ್ದು ಅಂತೇಳಿ. ನಮ್ಮ ತುಳುನಾಡಿಗೆ ಬಂದರೆ ನಮ್ಮ ತುಳುನಾಡಿನಲ್ಲಿ ಪ್ರಥಮವಾಗಿ ಅಕ್ಷರಗಳು ಯಾವಾಗ ಕಂಡು ಬರ್ತದೆ ಅಂತೇಳಿ ನಾನು ಬಹಳ ಸಂತೋಷದಿಂದ ಇಲ್ಲಿ ಒಂದು ಮಾತನ್ನು ಹೇಳಬೇಕು. ಇವತ್ತಿಗೆ ಸುಮಾರು 10 ವರ್ಷಗಳ ಹಿಂದಿನ ತನಕ 2002 ಇಸವಿವರೆಗೆ ನಾವು ವಡ್ಡರ್ಸೆ ಅಂತೇಳಿ ಉಡುಪಿ ತಾಲೂಕಿನಲ್ಲಿ ಒಂದು ಜಾಗ ಉಂಟು, ಅಲ್ಲಿ 7ನೇ ಶತಮಾನದ ಒಂದು ಶಾಸನ ಸಿಕ್ಕಿದೆ ಕನ್ನಡದ್ದು. ಅದು ನಮ್ಮ ತುಳುನಾಡಿನಲ್ಲಿ ಕಂಡುಬರುವ ಪ್ರಥಮ ಅಕ್ಷರದ ಉದಾಹರಣೆ ಅಂತ ನಾವು ತಿಳಿಯುತ್ತಾ ಇದ್ದೆವು. ಆದರೆ ನಮ್ಮ ಒಂದು ಭಾಗ್ಯವೇನೋ ಗೊತ್ತಿಲ್ಲ, ಸುಮಾರು 2002ನೇ ಇಸವಿಯಲ್ಲಿ ಉಡುಪಿ ಹತ್ರ ಒಂದು ಪರ್ಕಳ ಅಂತ ಒಂದು ಊರುಂಟು, ಅಲ್ಲಿ ಒಂದು ಲ್ಯಾಟರೈಟ್ ಕಲ್ಲು, ಲ್ಯಾಟರೈಟ್ ನಾವು ಕಡಪ ಕಲ್ಲು ಅಂತ ಹೇಳ್ತೇವಲ್ಲ, ಅದರ ಒಂದು ಸ್ಲ್ಯಾಬ್ ಸಿಕ್ಕಿತ್ತು ಒಂದು ಕಡೆ ಅಗೆಯುವಾಗ. ಅಲ್ಲಿ ಒಂದು ಮಡಿಕೆಯಲ್ಲಿ ಬೂದಿಯನ್ನೆಲ್ಲ ಇಟ್ಟಿದ್ದರು, ಆ ಮಡಿಕೆಗಳೆಲ್ಲ ನಾಶ ಆಗಿ ಹೋಗಿದ್ದವು, ಅದರ ಮೇಲೆ ಅದನ್ನು ಮುಚ್ಚಿದ್ರು, ಅದು ತುಂಡಾದಂಥ ಒಂದು ಪಟ್ಟಿಕೆ ಸಿಕ್ಕಿತು. ಆ ಪಟ್ಟಿಕೆಯಲ್ಲಿ 3 ಪದಗಳು ಬರ್ತದೆ, ಒಂದು ಯಾಪನೀಯ ಅಂತೇಳಿ, ಎರಡನೆಯದು ಯಾಪನೀಯ ಅಂತೇಳಿ, ಮೂರನೆಯದು ಅವನೀಯ ಅಂತೇಳಿ. ಯಾಪನೀಯ, ಯಾಪನೀಯ, ಅವನೀಯ ಇಷ್ಟೇ ಬರುವಂಥದ್ದು. ತಮಗೆಲ್ಲ ಗೊತ್ತಿರಬಹುದು ಈ ಪದಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಪದಗಳು. ಜೈನರ ಒಂದು ಪಂಥವಾದಂಥ ಸುಮಾರು 2ನೇ ಶತಮಾನದ ನಂತರ ಕರ್ನಾಟಕದಲ್ಲಿ ಅತ್ಯಂತ ಮಹತ್ವವನ್ನು ಜನಪ್ರೀತಿಯನ್ನು ಗಳಿಸಿದಂಥ ಯಾಪನೀಯ ಪಂಥ. ಆ ಯಾಪನೀಯ ಜೈನ ಧರ್ಮದ ಯಾಪನೀಯ ಪಂಥಕ್ಕೆ ಸಂಬಂಧಪಟ್ಟಂತಹ ಆ ಹೆಸರುಗಳುಳ್ಳಂಥ ಒಂದು ಶಾಸನ, ಅದು ನಮ್ಮ ತುಳುನಾಡಿನಲ್ಲಿ ಸಿಕ್ಕಿದ ಪ್ರಥಮ ಬರಹ. ಇಲ್ಲಿ ಕೂಡ ನಾವು ಹೆಮ್ಮೆ ಪಟ್ಟುಕೊಳ್ಳಬೇಕು, ಎರಡು ಕಾರಣಕ್ಕಾಗಿ. ಜೈನ ಧರ್ಮದ ಇತಿಹಾಸವನ್ನು ಈ ಶಾಸನದಿಂದಾಗಿ ಅನೇಕ ಶತಮಾನಗಳ ಕಾಲ ಹಿಂದಕ್ಕೆ ಕೊಂಡೋಗಲಿಕ್ಕೆ ನಮಗೆ ಸಾಧ್ಯ ಆಯಿತು. ನಾವೆಲ್ಲ ಜೈನ ಧರ್ಮ ದಕ್ಷಿಣ ಕನ್ನಡ ತುಳುನಾಡಿಗೆ ಬಂದದ್ದು ಭಾಳ ಇತ್ತೀಚೆಗೆ ಅಂತ ಹೇಳುವಂಥ ಒಂದು ಭ್ರಮೆಯಲ್ಲಿದ್ದೆವು. ಆದರೆ ಈ ಒಂದು ಬರಹದಿಂದಾಗಿ ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಅದು ಬ್ರಾಹ್ಮಿ ಲಿಪಿಯಲ್ಲಿ ಬರೆದಂಥ ಅಕ್ಷರಗಳು, ಇಡೀ ನಮ್ಮ ತುಳುನಾಡಿನಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಬರೆದಂಥ ಅಕ್ಷರಗಳಿರುವ ಏಕಮಾತ್ರ ಉದಾಹರಣೆ ಇದು. ಪರ್ಕಳದಲ್ಲಿ ದೊರಕಿದಂಥದ್ದು, ಒಂದು ಕಡಪಕಲ್ಲಿನ ಒಂದು ಸ್ಲ್ಯಾಬಿನಲ್ಲಿ ದೊರಕಿದಂಥದ್ದು. 3 ಪದಗಳು ಅಂದರೆ ತುಳುನಾಡಿನ ಪ್ರಥಮ ಮತ್ತು ಆಮೇಲೂ ಸಿಕ್ಕಲಿಲ್ಲ ಏಕಮಾತ್ರ ಬ್ರಾಹ್ಮಿ ಲಿಪಿಯ ಅಕ್ಷರಗಳಿರುವಂಥ ಶಾಸನ. 5ನೇ ಶತಮಾನದಲ್ಲಿಯೇ ತುಳುನಾಡಲ್ಲಿ ಜೈನ ಧರ್ಮ ಇತ್ತು ಅಂತ ಹೇಳಿ ಒಂದು ರೀತಿಯಲ್ಲಿ ಸಮರ್ಥನಿಸುವಂಥ ಒಂದು ಶಾಸನ. ಇದು ನಮ್ಮ ತುಳುನಾಡಿನಲ್ಲಿ ಸಿಕ್ಕಿದಂಥ ಅತ್ಯಂತ ಹಳೆಯ ಬರಹ ಇದು. ನಮಗೆಲ್ಲ ಗೊತ್ತಿರಬಹುದು ನಮ್ಮ ಭಾರತ ಅಂತ ಹೇಳಿದರೆ ಬಹುಭಾಷಿಕರ ನಾಡು ಅಂತೇಳಿ.
ಇಡೀ ಜಗತ್ತಿನಲ್ಲಿ ಸುಮಾರು 5,000 ಭಾಷೆಗಳಿದ್ದವಂತೆ. ನಮ್ಮ ಭಾರತದಲ್ಲಿ 2001 ಸೆನ್ಸಸ್ ಪ್ರಕಾರ ಸುಮಾರು 2,843 ಭಾಷೆಗಳಿದ್ದವಂತೆ. ನಮ್ಮ ಭಾರತದಲ್ಲಿ ಸಂವಿಧಾನ ಅಂಗೀಕೃತವಾದಂಥ 22 ಭಾಷೆಗಳಿರಬಹುದು, ಆದರೆ ಜನರು ಬಳಸುವಂತಹ ಸುಮಾರು 3,000 ಭಾಷೆಗಳು ನಮ್ಮ ದೇಶದಲ್ಲಿ ಇದ್ದಾವಂತೆ. ನಮ್ಮ ತುಳುನಾಡಿಗೆ ನಾವು ಬಂದರೆ ತುಳುನಾಡು ಕೂಡ ಬಹುಭಾಷಿಕರ ನಾಡಾಗಿತ್ತು. ನಿಮಗೆಲ್ಲ ಒಂದು ಕುತೂಹಲಕರವಾದಂಥ ಸಂಗತಿಯನ್ನು ನಾನು ಹೇಳಬೇಕು. 2,000 ವರ್ಷಗಳ ಹಿಂದೆ ತಮಿಳು ಸಾಹಿತ್ಯದಲ್ಲಿ ಒಂದು ಸಂಗಮ ಸಾಹಿತ್ಯ ಅಂತ ಬರ್ತದೆ, ಸುಮಾರು 2,000 ವರ್ಷದ ಹಿಂದಿಂದು. ಅದರಲ್ಲಿ ತುಳುನಾಡಿನಲ್ಲಿದ್ದಂಥ ಜನರ ಉಲ್ಲೇಖ ಬರ್ತದೆ. ಅವರು ಕೋಶರು ಅಂತ ಹೇಳುವಂಥ ಒಂದು ಜನಾಂಗದವರು ಈ ತುಳುನಾಡಿನ ವಾಸಿಗಳಾಗಿದ್ದರಂತೆ. ಆ ಕೋಶರನ್ನು ವಿವರಿಸುವಾಗ ಆ ಸಂಗಮ ತಮಿಳು ಸಾಹಿತ್ಯದಲ್ಲಿ ಅವರನ್ನು ಒಂದು ವಿಶೇಷಣ ಕೊಟ್ಟು ಹೇಳ್ತಾರೆ, ನಾಲ್ಮೊಳಿ ಕೋಶರು ಅಂತೇಳಿ. ಅಂದರೆ ನಾಲ್ಕು ನಾಲಿಗೆಗಳಿರುವಂಥ ಕೋಶರು ಅಂತೇಳಿ. ಅದು ಭೌತಿಕವಾಗಿ ನಾಲ್ಕು ನಾಲಿಗೆ ಇದೆ ಅಂತೇಳಿ ಅರ್ಥ ಅಲ್ಲ. ನಾಲ್ಕು ಭಾಷೆಗಳನ್ನು ಆಡುವಂಥ ಜನರು ಕೋಶರ್ ಅವರು 2,000 ವರ್ಷಗಳ ಹಿಂದೆಯೇ ತುಳುನಾಡಿನಲ್ಲಿದ್ದರು. ಆ ನಾಲ್ಕು ಭಾಷೆಗಳು ಯಾವುದು ಅಂತ ಒಮ್ಮತ ಇಲ್ಲ. ಕೆಲವರು ಹೇಳ್ತಾರೆ ತುಳು, ಕನ್ನಡ, ತಮಿಳು ಮತ್ತು ತೆಲುಗು ಅಂತೇಳಿ. ಇನ್ನೊಂದು ಕೆಲವರು ಹೇಳ್ತಾರೆ ತುಳು, ಕನ್ನಡ, ಕೊಡವ ಮತ್ತು ತಮಿಳು ಅಂತ. ಅಂದು ತುಳು ಕನ್ನಡವನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅಂದರೆ ಬಹಳ ಹಿಂದಿನಿಂದಲೇ ನಮ್ಮ ತುಳುನಾಡು ಕೂಡ ಬಹುಭಾಷಿಕರ ನಾಡಾಗಿತ್ತು ಅಂತೇಳಿ. ನಾನು 1961 ಸೆನ್ಸಸ್ ರಿಪೋರ್ಟ್ ನೋಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ಅದರಲ್ಲಿ ನನಗೊಂದು ವಿಷಯ ಗೊತ್ತಾಯಿತು. 1961 ದಾಖಲೆಯ ಪ್ರಕಾರ ತುಳುನಾಡಿನಲ್ಲಿ 34 ಭಾಷೆಗಳನ್ನು ಆಡುವಂಥ ಜನ ಆ ಸಂದರ್ಭದಲ್ಲಿ ಇದ್ದರು. ಅಂದರೆ ಇವತ್ತಿಗೆ ಒಂದು 50 ವರ್ಷಗಳ ಹಿಂದೆ ಅಷ್ಟು ಭಾಷೆಗಳನ್ನು ಆಡುವಂಥ ಜನ ಇದ್ದರು ಅಂತಂದರೆ ಒಂದು ಭಾಷೆಗಳ ಸಂಖ್ಯೆ. ನಮ್ಮ ತುಳುನಾಡು ಇವತ್ತೇ ಕೂಡ ಬಹುಭಾಷಿಕರ ನಾಡು. 2 ಭಾಷೆಗಳನ್ನು ಗೊತ್ತಿಲ್ಲದ ಕನಿಷ್ಠ ಜನರೇ ನಮ್ಮಲ್ಲಿಲ್ಲ. ಈ ರೀತಿಯಲ್ಲಿ ಇಡೀ ನಮ್ಮ ದೇಶ ಅಂತ ಹೇಳುವಂಥದ್ದು ಒಂದು ಭಾಷೆಗಳ ದೊಡ್ಡ ಸಂಗ್ರಹಾಲಯವೇ ಆಗಿದೆ ಅಂತ ಹೇಳಿ. ಈ ಭಾಷೆ ಮತ್ತು ಎಷ್ಟೋ ಸಂದರ್ಭದಲ್ಲಿ ನಮಗೆ ಲಿಪಿ ಮತ್ತು ಭಾಷೆಗೆ ಸ್ವಲ್ಪ ಗೊಂದಲ ಉಂಟು. ಮೊನ್ನೆ ಇತ್ತೀಚೆಗೆ ನಾನು ಅದನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ, ಅದು ವಿವಾದ ಆಗಬಹುದು. ಎಲ್ಲಿಯ ಒಂದು ಕಡೆಯಲ್ಲಿ ತುಳು ಲಿಪಿಯಲ್ಲಿ ಬರೆದಂಥದ್ದು ಅದು ಸರಿಯಲ್ಲ ಅಂತ ಹೇಳಿ ಒಂದು ಮಾತು ಬಂತು. ಆಗ ತುಳುವನ್ನು ಬೆಂಬಲಿಸುವವರು ಹೇಳಿದರು ಅದನ್ನು ತೆಗೆದರೆ ತುಳು ಭಾಷೆಗೆ ಅಪಮಾನ ಆದ ಹಾಗೆ ಅಂತೇಳಿ. ಆದರೆ ಅದು ತುಳು ಭಾಷೆಯಲ್ಲಿರುವಂಥ ಇದಲ್ಲ, ಅದು ತುಳು ಲಿಪಿಯಲ್ಲಿ. ತುಳು ಲಿಪಿ ಬೇರೆ, ತುಳು ಭಾಷೆ ಬೇರೆ. ನನ್ನ ಹೆಸರನ್ನು ಯಾವ ಲಿಪಿಯಲ್ಲಿ ಬರೆದರೂ ಕೂಡ ಹೀಗೆ ಬರೀಬೇಕು. ಗಣಪಯ್ಯ ಭಟ್ ಅಂತೇಳಿ ತುಳುವಿನಲ್ಲಿ ಬೇರೆ ಬರೀಲಿಕ್ಕಾಗೋದಿಲ್ಲ, ಕನ್ನಡದಲ್ಲಿ ಬೇರೆ ಬರೀಲಿಕ್ಕಾಗೋದಿಲ್ಲ. ಆದ್ದರಿಂದ ಲಿಪಿ ಮತ್ತು ಭಾಷೆಗಿರುವಂಥ ವ್ಯತ್ಯಾಸ ಬಹಳ ಮಂದಿಗೆ ಗೊತ್ತಿಲ್ಲ. ಭಾಷೆಯನ್ನು ಅದಕ್ಕೊಂದು ಮೂರ್ತ ರೂಪವನ್ನು ಕೊಡುವಂಥದ್ದು ಲಿಪಿ. ಭಾಷೆ ಬೇರೆ, ಲಿಪಿ ಬೇರೆ. ನಿಮಗೆ ಆಶ್ಚರ್ಯವಾಗಬಹುದು, ಜಗತ್ತಿನಲ್ಲಿ ನಾನು 5,000 ಭಾಷೆ ಉಂಟು ಅಂತ ಹೇಳಿದರೆ, ಭಾರತದಲ್ಲಿ 3,000 ಭಾಷೆ ಉಂಟು ಅಂತ ಹೇಳಿದರೆ, ಇದರಲ್ಲಿ 90% ಭಾಷೆಗಳಿಗೆ ಕೂಡ ಅದರದ್ದೇ ಆದಂಥ ಲಿಪಿ ಇಲ್ಲ. ಬೇರೆ ಲಿಪಿಯ ಮೂಲಕ ಆ ಭಾಷೆಯನ್ನು ಬರೆಯುತ್ತಾರೆ. ನಾವು ಅತ್ಯಂತ ಗೌರವಿಸುವಂಥ ಸಂಸ್ಕೃತ ಭಾಷೆ, ಅದಕ್ಕೆ ಸ್ವಂತ ಲಿಪಿ ಇಲ್ಲ. ನಾವು ರಾಷ್ಟ್ರಭಾಷೆ ಅಂತ ಹೇಳುವಂಥ ಒಂದು ಭ್ರಮೆಯಲ್ಲಿರುವಂಥ ಹಿಂದಿ ಭಾಷೆ, ಅದಕ್ಕೆ ಲಿಪಿ ಇಲ್ಲ. ಮರಾಠಿ ಭಾಷೆಗೆ ಲಿಪಿ ಇಲ್ಲ. ಇಂಗ್ಲೀಷ್ ವಿಶ್ವಮಾನ್ಯವಾದಂಥ ಭಾಷೆ ಅಂತ ಹೇಳ್ತೇವೆ, ಆ ಭಾಷೆಗೆ ಲಿಪಿ ಇಲ್ಲ. ಲ್ಯಾಟಿನ್ ಮೂಲದ ರೋಮನ್ ಲಿಪಿಯಲ್ಲಿ ನಾವು ಅದನ್ನು ಬರೆಯುತ್ತೇವೆ. ಸುಮಾರು 100% ಯುರೋಪಿನಲ್ಲಿರುವಂಥ ಭಾಷೆಗಳನ್ನು ನಾವು ಇವತ್ತೇನು ಇಂಗ್ಲೀಷ್ ಅಂತ ಅಕ್ಷರ ಕರೆಯುತ್ತೇವೆ ಆ ಲಿಪಿಯಲ್ಲಿ ಬರೆಯುತ್ತಾರೆ. ಅಂದರೆ ಲಿಪಿ ಇದ್ದ ಕೂಡಲೇ ಭಾಷೆಯ ಗೌರವ ಏನು ಹೆಚ್ಚಾಗುವುದಿಲ್ಲ, ಲಿಪಿ ಇಲ್ಲದಿದ್ದರೆ ಭಾಷೆಯ ಗೌರವ ಕಡಿಮೆ ಆಗುವುದಿಲ್ಲ. ಸಂಸ್ಕೃತವನ್ನು ಈಗ ದೇವನಾಗರಿ ಲಿಪಿಯಲ್ಲಿ ಬರೆಯುತ್ತಾರೆ, ಹಿಂದಿಯನ್ನು ಅದೇ ಲಿಪಿಯಲ್ಲಿ ಬರೆಯುತ್ತಾರೆ, ಮರಾಠಿಯನ್ನು ಅದೇ ಲಿಪಿಯಲ್ಲಿ ಬರೆಯುತ್ತಾರೆ. ಹಿಂದಿನ ಕಾಲದಲ್ಲಿ ಅದಕ್ಕೆ ಬೇರೆ ಲಿಪಿಗಳನ್ನು ಉಪಯೋಗಿಸ್ತಾ ಇದ್ದರು. ಆರಂಭದಲ್ಲಿ ಸಂಸ್ಕೃತವನ್ನು ಬರೀಲಿಕ್ಕೆ ಪ್ರಾಕೃತವನ್ನು ಉಪಯೋಗಿಸ್ತಾ ಇದ್ದರಂತೆ. ಸುಮಾರು 10ನೇ ಶತಮಾನದ ನಂತರ ಈ ದೇವನಾಗರಿ ಲಿಪಿಯನ್ನು ಬಳಸಲಿಕ್ಕೆ ಆರಂಭ ಮಾಡಿದರು ಅಂಥೇಳಿ. ಇನ್ನೀಗ ನಾನು ಬಹಳ ದೀರ್ಘವಾಗಿ ಬೆಳೆಸಿಕೊಂಡು ಹೋಗ್ತಾ ಇಲ್ಲ, ಕೊನೆಯ ಹಂತಕ್ಕೆ ನಾನು ಅನಿವಾರ್ಯವಾಗಿ ಬರಬೇಕಾಗ್ತದೆ. ಮಾತಿನ ಬಗ್ಗೆ ಒಂದು ಮಾತು ಹೇಳಬೇಕು. ನಾವು ಭಾಷೆಯನ್ನು 2 ರೀತಿಯಲ್ಲಿ ಬಳಸ್ತೇವೆ, ಒಂದು ಅಕ್ಷರ ರೂಪದಲ್ಲಿ, ಇನ್ನೊಂದು ಮಾತಿನ ರೂಪದಲ್ಲಿ. ಎಷ್ಟೋ ಜನರಿಗೆ ಒಂದು ಸಂಶಯ ಉಂಟು, ನಾವು ದಿವಸಕ್ಕೆ ಎಷ್ಟು ಪದಗಳನ್ನು ನಾವು ಗರಿಷ್ಠ ಮಾತಾಡ್ತಾ ಇರಬಹುದು ಅಂತ ಹೇಳಿ.
ಅರಿಜೋನಾ ಯೂನಿವರ್ಸಿಟಿಯಿಂದ ಅಮೇರಿಕಾದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಉಂಟು. ಅವರು 2007 ಇಸವಿಯಲ್ಲಿ ಒಂದು ಅಧ್ಯಯನ ಮಾಡಿದರು. ಅದರ ಪ್ರಕಾರ ಅಮೇರಿಕಾದಲ್ಲಿ ಅವರು ಅಧ್ಯಯನ ಮಾಡಿದಂಥ ಪ್ರದೇಶದಲ್ಲಿ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಸ್ತ್ರೀಯರು ದಿನಕ್ಕೆ 16,215 ಪದಗಳನ್ನು ಬಳಸ್ತಾರೆ, ಪುರುಷರು ದಿನಕ್ಕೆ 15,619 ಪದಗಳನ್ನು. ಅಂದರೆ ಸ್ವಲ್ಪ ಬಹಳ ನಾವು ತಿಳಿದ ಹಾಗೆ ಸ್ತ್ರೀಯರು ಕಣ್ಣಾಬಟ್ಟೆ ಮಾತಾಡ್ತಾರೆ, ಅದೆಲ್ಲ ಭ್ರಮೆ. ಇಲ್ಲಿ ನೋಡಿದರೆ ಒಂದು 100-200 ಪದಗಳನ್ನಷ್ಟೇ ಅವರು ಜಾಸ್ತಿ ಮಾತಾಡಬಹುದು. ಅವರಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಒಬ್ಬ ಮನುಷ್ಯ ಅತ್ಯಂತ ಗರಿಷ್ಠ ಮಾತಾಡುವವನನ್ನು ಪತ್ತೆ ಮಾಡಿದ್ರಂತೆ ಆತ ದಿನಕ್ಕೆ 47,000 ಪದಗಳನ್ನು ಆಡ್ತಾ ಇದ್ದಂತೆ. ಕನಿಷ್ಠ ಮಾತಾಡುವವ ಸುಮಾರು 795 ಪದಗಳನ್ನು ಮಾತಾಡ್ತಾ ಇದ್ದಂತೆ. ಅಂದರೆ ಅದು ಅಮೇರಿಕದ್ದು, ನಮ್ಮ ದೇಶಕ್ಕಿದು ಅಪ್ಲೈ ಆಗ್ತದೋ ಇಲ್ಲಿ ಹೋಗುತ್ತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಆದರೆ ಕನಿಷ್ಠ ಒಬ್ಬ ಮನುಷ್ಯ ದಿನಕ್ಕೆ ಸುಮಾರು 16,000 ಪದಗಳನ್ನು ಆತ ಆಡ್ತಾನೆ ಅಂತೇಳಿ. ಆದರೆ ನಾವು ಅಕ್ಷರದಲ್ಲಿ ಬಳಸುವಂಥ ಪದ ಇರ್ಬೋದು, ಮಾತಿನಲ್ಲಿ ಉಪಯೋಗಿಸುವಂಥ ಪದ ಇರ್ಬೋದು, ಇದು ಎಷ್ಟು ಅರ್ಥವತ್ತಾಗಿ ಇವತ್ತು ಇದೆ ಅಂತ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ, ಮನಸ್ಸಿಗೆ ಬೇಸರವಾಗ್ತದೆ. ಒಂದು ಕಾಲದಲ್ಲಿ ಅಕ್ಷರಕ್ಕೆ ಚಿನ್ನದ ಬೆಲೆ ಇತ್ತಂತೆ. 1250 ಸೇವೆ ಒಂದು ಶಾಸನ ಉಂಟು ಕನ್ನಡದಲ್ಲಿ, ಅದರಲ್ಲಿ ಒಂದು ಘಟನೆ ಬರ್ತದೆ. ಒಬ್ಬ ರುದ್ರ ಭಟ್ಟ ಅಂತ ಹೇಳುವಂಥ ಒಬ್ಬ ವಿದ್ವಾಂಸ ಇದ್ದಂತೆ. ಆತನಿಗೆ ಹಣದ ಒಂದು ಕೊರತೆ ಬಂತು. ಆತ ಒಬ್ಬ ವ್ಯಾಪಾರಿಯಲ್ಲಿಗೆ ಹೋಗಿ ಸಾಲ ಕೇಳಿದಂತೆ. 1,000 ಹೊನ್ನನ್ನು ಆತ ಸಾಲವಾಗಿ ಪಡೆದಂತೆ. ಆತ ಒತ್ತೆಯಾಗಿ ಏನಿಟ್ಟದ್ದು, ರುದ್ರ ಭಟ್ಟ ಅಂತ ಹೇಳುವಂಥ ಹೆಸರಿನ ಬಾ ಅಂತ ಹೇಳುವಂಥ ತಮ್ಮ ಒಂದು ಅಕ್ಷರವನ್ನು ಅಲ್ಲಿ ಒತ್ತೆ ಇಟ್ಟಂತೆ. ಅಂದರೆ ಒಂದು ಅಕ್ಷರಕ್ಕಾಗಿ ಹೇಗೆ ಬೆಲೆ ಇತ್ತು ಅಂತೇಳಿ. ಆತ ಸಾಲ ತೀರಿಸುವವರೆಗೆ ರುದ್ರಟ ಅಂತ ಲೇಖರಿಸಿಕೊಳ್ತಾ ಇದ್ದಂತೆ, ಸಾಲ ತೀರಿದ ನಂತರ ರುದ್ರ ಭಟ್ಟ ಅಂತ. ಆದರೆ ಇವತ್ತು ನಾವು ಒಟ್ಟು ನಮ್ಮ ಪರಿಸರದಲ್ಲಿ ನೋಡಿದಾಗ, ನಾವು ಈ ಆಧುನಿಕ ಒಂದು ವಾತಾವರಣಕ್ಕೆ ಬಂದರೆ, ನಾವು ಈ ಭಾಷೆಯನ್ನು, ಪದಗಳನ್ನು, ಲಿಪಿಗಳನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ ಬೇಕಾಬಿಟ್ಟಿಯಾಗಿ ಅಂತೇಳಿ ನೋಡಿದರೆ ನಮಗೆ ಭಾಳ ಆಶ್ಚರ್ಯ ಆಗ್ತದೆ. ಕನ್ನಡದಲ್ಲಿ ಇವತ್ತು 5,000 ಹೆಚ್ಚು ಕೃತಿಗಳು ಒಂದು ವರ್ಷದಲ್ಲಿ ಪ್ರಕಟ ಆಗ್ತಾ ಇದ್ದಾವೆ. ಎಷ್ಟು ಅದು ಓದುವರ ಕೈ ಸೇರ್ತದೆ ನಮಗೆ ಗೊತ್ತಿಲ್ಲ. ಹಾಮನಾಯಕರು ಅನೇಕ ಕಡೆ ಒಂದು ಮಾತು ಹೇಳ್ತಾ ಇದ್ದರು, ಸಾಹಿತ್ಯದಲ್ಲಿ 2 ರೀತಿ ಉಂಟು. ಒಂದು ಕೈ ತೊಳೆದುಕೊಂಡು ಮುಟ್ಟಬೇಕಾದಂಥ ಸಾಹಿತ್ಯ, ಇನ್ನೊಂದು ಮುಟ್ಟಿದರೆ ಕೈ ತೊಳೆದುಕೊಳ್ಳಬೇಕಾದಂಥ ಸಾಹಿತ್ಯ ಅಂತೇಳಿ. ನಮ್ಮಲ್ಲಿ ಪ್ರಾಯಶಃ ಈಗ ಬರುವಂಥ 5,000 ನಾನು ಸ್ವಲ್ಪ ಕಟು ಅಂತ ಅನಿಸಿದರೂ ತೊಂದರೆ ಇಲ್ಲ, ಹೆಚ್ಚಿನವು ಕೂಡ ಆ 2ನೇ ವರ್ಗಕ್ಕೆ ಸೇರ್ತವು ಅಂತ ಹೇಳುವಂಥ ಅನುಮಾನ ನನಗೆ ಬಂದರೆ ಅದು ಖಂಡಿತ ಆಶ್ಚರ್ಯ ಅಲ್ಲ. ಇವತ್ತು ಎಲ್ಲ ನಮ್ಮ ಹಿಂದಿನ ಬಂದಂತಹ ಪರಂಪರೆಯನ್ನು ಹೀನೈಸುವಂತಹ ಸಾಹಿತ್ಯದ ಮಾತುಗಳಿಗೆ ಅಪಾರ್ಥವನ್ನು, ಬೇರೆಯ ಅರ್ಥವನ್ನು ಕೊಡುವಂಥ ಒಂದು ಪ್ರಯತ್ನ ನಡೆಯುತ್ತಾ ಉಂಟು. ಕರ್ಮಣ್ಯವಾಧಿಕಾರಸ್ಥೇ ಮಾಪಲೇಶು ಕದಾಚನ ಅಂತೇಳಿ, ಅಂದರೆ ತನ್ನ ಕರ್ತವ್ಯವನ್ನು ಫಲಾಪೇಕ್ಷತೆ ಇಲ್ಲದೆ ಮಾಡಬೇಕು ಅಂತೇಳುವಂಥ ಆ ಉದಾತ್ತ ತತ್ವ ಇವತ್ತು, ಅದಕ್ಕೆ ಕೆಲವು ಇತಿಹಾಸಕಾರರು ಬೇರೆ ಅರ್ಥವನ್ನು ಕಂಡುಕೊಂಡಿದ್ದಾರೆ. ಅವರ ಪ್ರಕಾರ ಈ ಮಾತು ಎಂಥದ್ದು, ಊಳಿಗಮಾನ್ಯ ವ್ಯವಸ್ಥೆಯನ್ನು ಬಲಗೊಳಿಸುವಂಥ ಒಂದು ತಂತ್ರ ಇಲ್ಲಿ ಉಂಟು ಅಂತೇಳಿ. ನೋಡಿ ಅವರ ಒಂದು ಕಣ್ಣು, ಅವರ ದೃಷ್ಟಿ ಎಷ್ಟು ಮಂಜಾಗಿ ಹೋಗಿದೆ ಅಂತೇಳಿ. ಒಂದು ಶ್ರವಣಬೆಳಗೊಳದ ಗೋಮಟೇಶ್ವರನ ಎದುರು ನಿಂತಾಗ, ಒಂದು 1,000 ಬಸದಿ ಎದುರು ನಿಂತಾಗ, ಬೇಲೂರಿನ ದೇವಸ್ಥಾನದ ಎದುರು ನಿಂತಾಗ ನಮಗೇನು ಭಾವನೆ ಬರ್ತದೆ? ಆದರೆ ಕೆಲವು ಇತಿಹಾಸಕಾರರು, DD ಕೋಸಾಂಬಿ, DN ಝಾ ಮೊದಲಾದ ಇತಿಹಾಸಕಾರರು ಆ ಸ್ಮಾರಕಗಳನ್ನು ನೋಡಿ ಅವರು ಏನು ಬರೆದಿದ್ದಾರೆ, ಈ ಸ್ಮಾರಕಗಳು ಅಂತ ಹೇಳಿದರೆ ಕಾರ್ಮಿಕ ಶೋಷಣೆಯ ಮೂರ್ತ ರೂಪಗಳು ಅಂತೇಳಿ. ಅಂದರೆ ಇವತ್ತು ನಾವು ನಮ್ಮ ಪರಂಪರೆಯಿಂದ ಬಂದಂಥ ವಿಚಾರಗಳನ್ನು, ಪರಂಪರೆಯಿಂದ ಬಂದಂಥ ಸಾಹಿತ್ಯದ ಮೌಲ್ಯಗಳನ್ನು ಯಾವ ಯಾವ ಹಂತಕ್ಕೆ ತಂದಿದ್ದೇವೆ ಅಂತ ಹೇಳುವಂಥದ್ದು ನಾವು ಇಂಥ ಸಾಹಿತ್ಯ ಸಮ್ಮೇಳನಗಳ ಸಂದರ್ಭದಲ್ಲಿ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದಂಥ ಒಂದು ವಿಚಾರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂತಹ ಒಂದು ಕಾರ್ಯಕ್ರಮಗಳು, ಮೊನ್ನೆ 12ನೇ ತಾರೀಕು, ಇದು ಕೊನೆಯ ಮಾತು, ಮೊನ್ನೆ 12ನೇ ತಾರೀಕಿಗೆ ಹೊಸದಿಗಂತದವರು ಈ ಲಕ್ಷದ್ವೀಪದ ಹಾಗೆ ಸಂಬಂಧಪಟ್ಟಾಗೆ ಒಂದು ವಿಶೇಷ ಪುರವಣಿಯನ್ನು ತಂದರು. ಅದರಲ್ಲಿ ಹೆಗ್ಗಡೆಯವರು ಹಿಂದೆ ಹೇಳಿದಂಥ ಕೆಲವು ಮಾತುಗಳು ಪ್ರಕಟ ಆಗಿದ್ದವು. ಅದರಲ್ಲಿ ಮಾನ್ಯ ಹೆಗ್ಗಡೆಯವರು ಒಂದು ಕಡೆ ಹೇಳಿದ್ದಾರೆ, ಬದುಕನ್ನು ಬೆಳೆಸುವ, ಬೆಳಗುವಂತಹ ಎಲ್ಲ ಕಲೆ ಸಾಹಿತ್ಯ ಕೂಡ ನನಗೆ ಪ್ರಿಯವಾದದ್ದು ಅಂತೇಳಿ. ಪ್ರಾಯಶಃ ಇವತ್ತು ನಮಗೆ ಬೇಕಾದದ್ದು ಬದುಕನ್ನು ಬೆಳಗಿಸುವಂಥ ಸಾಹಿತ್ಯ, ಬದುಕನ್ನು ಬೆಳೆಸುವಂಥ ಸಾಹಿತ್ಯ. ಆದರೆ ನಾನು ಈಗ ತಾನೇ ಈ ಹೊಸ ಒಂದು ಪರಂಪರೆಯಲ್ಲಿ ಹುಟ್ಟಿಕೊಂಡಂತಹ ಪ್ರತಿಯೊಂದನ್ನು ಕೂಡ ಒಂದು ನೇತ್ಯಾತ್ಮಕವಾದ ದೃಷ್ಟಿಯಲ್ಲಿ ನೋಡುವಂಥ ಆ ದೃಷ್ಟಿ ನಮಗೆ ಇವತ್ತು ಬೇಕಾಗಿಲ್ಲ.
ಪರಂಪರೆಯನ್ನು ಬೆಳಗಿಸುವ, ಸಮಾಜವನ್ನು ಬೆಳಗಿಸುವ, ಸಮಾಜಕ್ಕೆ ಬೆಳಕನ್ನು ಕೊಡುವಂಥ ಸಾಹಿತ್ಯ ಕೃತಿಗಳು ನಮಗೆ ಇವತ್ತು ಬೇಕಾಗಿದೆ. ಆ ಲಿಪಿ ಅದಕ್ಕೆ ಉಪಯೋಗ ಆಗಬೇಕಾಗಿದೆ, ಭಾಷೆ ಅದಕ್ಕೆ ಉಪಯೋಗ ಆಗಬೇಕಾಗಿದೆ. ಇಂತಹ ಒಂದು ಪರಿಸರದಲ್ಲಿ ನಡೆಯುವಂಥ ಇಂಥ ಕಾರ್ಯಕ್ರಮಗಳು ಆ ರೀತಿಯ ಸಾಹಿತ್ಯ ಕೃತಿಗಳು ಬರೀಲಿಕ್ಕಲ್ಲದಿದ್ದರೂ ಅದನ್ನು ಆಸ್ವಾದಿಸಲಿಕ್ಕೆ ಬೇಕಾದಂಥ ಮನಸ್ಸನ್ನು ನಮ್ಮಲ್ಲಿ ಹುಟ್ಟಿಸಲಿ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಹಾಗೆ ಹುಟ್ಟಿಸಿದರೆ ಮಾತ್ರ ಇಂತಹ ಸಮ್ಮೇಳನಗಳಿಗೆ ಅರ್ಥ ಬರಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಸಂಬಂಧಪಟ್ಟ ಎಲ್ಲರನ್ನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಒಂದು ವಿಶಿಷ್ಟವಾದಂಥ ಸಂಶೋಧನೆ ಅದು, ಲಿಪಿ ಮತ್ತು ಭಾಷೆಯ ಸಂಶೋಧನೆ. ಲಿಪಿ ಅಂತ ಹೇಳಿದರೆ ಬರೆಯುವಂಥದ್ದು, ಭಾಷೆ ನಮಗೆಲ್ಲ ಗೊತ್ತಿರುವಂಥದ್ದು. ಭಾಷೆ ಹೇಗೆ ಆರಂಭ ಆಯಿತು ಅಂತ ಕೆಲವರು ಕೇಳ್ತಾರೆ. ಅತ್ಯಂತ ಹಿಂದಿನ ಕಾಲದಲ್ಲಿ ಯಾಕೆ ಭಾಷೆಯನ್ನು ಬಳಸ್ತಾ ಇದ್ದೀವಿ, ಈಗ ನಾವು ಯಾಕೆ ಭಾಷೆಯನ್ನು ಬಳಸ್ತಾ ಇದ್ದೇವೆ, ನಮ್ಮ ಭಾವನೆಗಳನ್ನು ಇತರರಿಗೆ ಪ್ರಕಟ ಮಾಡಲಿಕ್ಕೆ, ನಮ್ಮ ಅಭಿಪ್ರಾಯಗಳನ್ನು ಇತರರ ಜೊತೆ ಹಂಚಿಕೊಳ್ಳಲಿಕ್ಕೆ. ಅಂದರೆ ಮನುಷ್ಯ ಪ್ರಾಣಿ ವರ್ಗದಿಂದ ಹೊರತಾದಂಥ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡಾಗ ಆತನಿಗೆ ತನ್ನ ಭಾವನೆಗಳನ್ನು ಇತರರ ಜೊತೆ ಸಮರ್ಥವಾಗಿ ಬಳಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಒದಗಿತು. ಆ ನೆಲೆಯಲ್ಲಿ ಭಾಷೆಯ ಒಂದು ಸಂಶೋಧನೆ ಆಯಿತು ಅಂತೇಳಿ. ಭಾಷೆಯ ಮೂಲ ರೂಪ ಅಂತ ಹೇಳಿದರೆ ಸಂಜ್ಞಾ ಭಾಷೆ ಅಂತ ನಾವು ಹೇಳ್ತೇವೆ. ಸಂಜ್ಞೆಗಳ ಮೂಲಕ ತಮ್ಮ ಭಾವನೆಗಳನ್ನು ಇತರರಿಗೆ ವ್ಯಕ್ತಪಡಿಸುವಂಥದ್ದು. ಇವತ್ತು ಈ ಭಾಷೆಗಳು ಇಂತಹ ಒಂದು ಪ್ರಬುದ್ಧ ಹಂತವನ್ನು ಬೆಳೆದಾಗ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಸಂಜ್ಞಾ ಭಾಷೆಯನ್ನು ಇವತ್ತು ಕೂಡ ಬಳಸ್ತಾ ಇದ್ದೇವೆ. ಲಕ್ಷಾಂತರ ವರ್ಷಗಳ ಹಿಂದೆ ಮನುಷ್ಯ ಬಳಸಿದಂತಹ ಸಂಜ್ಞಾ ಭಾಷೆ ಇವತ್ತು ಕೂಡ ನಾವು ಬಳಸ್ತಾ ಇದ್ದೇವೆ. ಎಷ್ಟೋ ಸಲ ದೂರದಿದ್ದಂಥ ಬಂದಂಥದ್ದಿದ್ದಂಥ ವ್ಯಕ್ತಿಯನ್ನು ಕರಿಬೇಕಾದರೆ ನಾವು ಕೇವಲ ಸಂಜ್ಞೆಯ ಮೂಲಕ ಕರೆಯುತ್ತೇವೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಒಬ್ಬನ ಹತ್ರ ಊಟ ಆಯಿತು ಅಂತ ಕೇಳಬೇಕಾದರೆ ಹೀಗೆ ಹೀಗೆ ಕೇಳ್ತೇವೆ. ಊಟದ ಮಧ್ಯೆ ನಮಗೆ ಕುಡಿಲಿಕ್ಕೆ ನೀರು ಬರಬೇಕು ಅಂತ ಆದರೆ ನಾವು ಅಲ್ಲಿದ್ದವರನ್ನು ಕರೆದು ಹೀಗೆ ಹೀಗೆ ಮಾಡ್ತೇವೆ. ಅದು ಬೇರೆ ಸಂದರ್ಭದಲ್ಲಿ ಬೇರೆ ಅರ್ಥ ಕೊಡ್ಬೋದು, ಆದರೆ ಆ ಸಂದರ್ಭದಲ್ಲಿ ಆ ಸಂಜ್ಞಾ ಭಾಷೆಯನ್ನು ನಾವು ಉಪಯೋಗಿಸ್ತೇವೆ. ಅಂದರೆ ಸಂಜ್ಞೆಗಳ ಮೂಲಕ ತಮ್ಮ ಭಾವನೆಗಳನ್ನು, ಇದಕ್ಕೆ ಮಿತಿಗಳುಂಟು, ಎಲ್ಲವನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕಾಗುವುದಿಲ್ಲ, ಆದರೆ ಭಾಷೆಯ ಮೂಲ ಇರುವಂಥದ್ದು ಸಂಜ್ಞೆಗಳಲ್ಲಿ ಅಂತ ಹೇಳಿ. ಈಗ ನನಗೆ ಭಾಳ ಆಶ್ಚರ್ಯ ಆಗುವುದು ಅಂತ ಹೇಳಿದರೆ, ಈ ಆಧುನಿಕ ಕಾಲಕ್ಕೆ ಬಂದ ನಂತರ ನಮಗೆ ಮಾತಾಡಲಿಕ್ಕೆ ಗೊತ್ತಿದ್ದ ನಂತರ ಮಾತಾಡುವಾಗ ಕೂಡ ನಾವು ಸಂಜ್ಞಾ ಭಾಷೆಯನ್ನು ಬಳಸ್ತೇವೆ. ನನಗೆ ಹೀಗೆ ನಿಂತುಕೊಂಡು 25 ನಿಮಿಷ ಭಾಷಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೈಯಲ್ಲಿ ಅನೇಕ ಸಂಜ್ಞೆಗಳನ್ನು ಮಾಡ್ತೇನೆ, ಇದನ್ನು ನೀವು ಯಾರೂ ನೋಡುವುದೂ ಇಲ್ಲ, ಇದಕ್ಕೆ ವಿಶೇಷವಾದ ಅರ್ಥವೂ ಇರುವುದಿಲ್ಲ. ಪ್ರಾಯಶಃ ಆ ಆದಿ ಮಾನವನ ಸಂಜ್ಞಾ ಭಾಷೆಯನ್ನು ಪ್ರಥಮವಾಗಿ ಕಂಡುಕೊಂಡಂತಹ ಮಾನವರ ವಂಶವಾಹಿಗಳು ನಮ್ಮಲ್ಲಿ ಇವತ್ತು ಕೂಡ ಹರಿಯುತ್ತಾ ಇರುವಂಥದ್ದು ನಾವು ಮಾತಿನ ಜೊತೆಯಲ್ಲಿ ಸಂಜ್ಞೆಗಳನ್ನು ಕೂಡ ಉಪಯೋಗಿಸಲಿಕ್ಕೆ ಕಾರಣ ಅಂತ ನಾನು ತಿಳಿಯುತ್ತಾ ಇದ್ದೇನೆ. ನಾನಿವತ್ತು ಮೂಡುಬಿದ್ರೆಯಿಂದ ಇಲ್ಲಿಗೆ ಬರುವಾಗ ನನ್ನ ಎದುರಿನಲ್ಲಿ ಒಂದು ದ್ವಿಚಕ್ರ ವಾಹನದಲ್ಲಿ ಇಬ್ಬರು ಹೋಗ್ತಾ ಇದ್ದರು. ಹಿಂದೆ ಕೂತಂಥ ವ್ಯಕ್ತಿ ಮಾತಾಡ್ತಾ ಇದ್ದ, ಅದರ ಜೊತೆಯಲ್ಲಿ ವಿಚಿತ್ರವಾಗಿ ಕೈಗಳಲ್ಲಿ ಎಲ್ಲ ಸಂಜ್ಞೆಗಳನ್ನು ಸಂಕೇತಗಳನ್ನು ಬಳಸ್ತಾ ಇದ್ದ. ನನಗೆ ಈ ವಿಷಯವನ್ನು ಇವತ್ತು ಮಾತಾಡಲಿಕ್ಕಿರುವುದರಿಂದ ನಾನು ಗಮನಿಸಿದ್ದೆ. ಎದುರು ಕೂತಂಥ ವ್ಯಕ್ತಿ ಅದನ್ನು ಗಮನಿಸುವುದಿಲ್ಲ, ಇವನು ಹೇಳುವಂಥ ಮಾತು ಅವನಿಗೆ ಕೇಳ್ತದೆ, ಆದರೂ ಕೂಡ ಇವನು ಯಾಕೆ ಈ ಕೈಯಲ್ಲಿ ಬೇರೆ ಬೇರೆ ಸಂಜ್ಞೆಗಳನ್ನು ಮಾಡ್ತಾನೆ ಅಂತೇಳಿ. ಅಂದರೆ ಭಾಷೆಯ ಬಳಕೆಯನ್ನು ಇಷ್ಟು ಹಂತಕ್ಕೆ ನಾವು ತಂದ ಮೇಲೆ ಕೂಡ ಆ ಮೂಲವಾದ ಸಂಜ್ಞಾ ಭಾಷೆ ಅಂತ ಹೇಳುವಂಥದ್ದು ನಮ್ಮಲ್ಲಿ ಇವತ್ತು ಕೂಡ ಗುಪ್ತವಾಗಿ ನಮ್ಮಲ್ಲಿ ಅಡಗಿಕೊಂಡಿದೆ ಅಂತ ಹೇಳುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಭಾಷೆಯ ಬಂದು ಮಾತಾಡಿದಾಗ ಲಿಪಿ ಯಾವಾಗ ಹುಟ್ಟಿಕೊಂಡಿತು ಅಂತೇಳಿ, ಬರಹ ಯಾವಾಗ ಹುಟ್ಟಿಕೊಂಡಿತು ಅಂತೇಳಿ, ಇದರ ಬಗ್ಗೆ ಕೂಡ ನಮಗೆ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ತಿಳಿದ ಹಾಗೆ ಪ್ರಥಮವಾಗಿ ಅಕ್ಷರಗಳನ್ನು ಬರೀಲಿಕ್ಕೆ ಮೊದಲು ತಾನು ಏನು ಹೇಳಬೇಕು ಅಕ್ಷರಗಳ ಮೂಲಕ ಅಂತ ಹೇಳುವಂಥದ್ದನ್ನು ಚಿತ್ರಗಳ ಮೂಲಕ ಮನುಷ್ಯ ತಿಳಿಸ್ತಾ ಇದ್ದಂತೆ. ಅದನ್ನು ನಾವು ಚಿತ್ರಲಿಪಿ ಅಂತ ಕರೆಯುತ್ತೇವೆ. ಎರಡನೆಯದು ಭಾವಲಿಪಿ ಅಂತೇಳಿ. ಅಂದರೆ ಒಂದು ಚಿತ್ರವನ್ನು ನಾವು ಬರೆಯುತ್ತೇವೆ, ಆದರೆ ಆ ಚಿತ್ರದ್ದೇ ಅಧಿಕ ಅರ್ಥ ಅಲ್ಲ, ಅದಕ್ಕೆ ಬೇರೊಂದು ಅರ್ಥ ಇರ್ತದೆ. ಉದಾಹರಣೆಗೆ ನೀವು ಟ್ರಾಫಿಕ್ ಸಿಗ್ನಲ್ಸನ್ನು ನೋಡಿರಬಹುದು. ಒಂದು ಎತ್ತರವಾದ ಜಾಗ ಇದ್ದರೆ ಅಲ್ಲಿ ಒಂದು ಹೀಗೆ ಮಾಡಿ ಅಲ್ಲಿ ಒಂದು ವಾಹನದ ಚಿತ್ರವನ್ನು ಮಾಡ್ತಾರೆ.
ಅದರ ಅರ್ಥ ಅದು ಎತ್ತರದಲ್ಲಿ ಒಂದು ವಾಹನ ಹೋಗ್ತದೆ ಅಂತ ಅರ್ಥ ಅಲ್ಲ, ಅಂದರೆ ಮುಂದೆ ಇಲ್ಲಿ ಏರಾದಂಥ ಪ್ರದೇಶ ಬರಲಿಕ್ಕಿದೆ ಅಂತೇಳಿ ಒಂದು ಒಂದು ಅರ್ಧ ಉಂಗುರಾಕಾರದ ಚಿತ್ರ ಮಾಡ್ತಾರೆ. ಅದರ ಅರ್ಥ ಹೋ ಒಂದು ಇನ್ವರ್ಟೆಡ್ ಯು ಬರೆದಿದ್ದ ಅಂದರೆ ಅಂತ ಅರ್ಥ ಅಲ್ಲ, ಮುಂದೆ ತಿರುವು ಇದೆ ಅಂತ. ಅಂದರೆ ಇದನ್ನು ನಾವು ಭಾವಲಿಪಿ ಅಂತ ಕರೆಯುತ್ತೇವೆ. ಅಂದರೆ ಆ ಲಿಪಿ, ಆ ಚಿತ್ರಗಳು ನೇರವಾಗಿ ಆ ಪದಗಳನ್ನು ಹೇಳುವುದಲ್ಲ, ಅದರ ಹಿಂದೆ ಇರುವಂಥ ಭಾವನೆಗಳು, ಅದು ಚಿತ್ರಗಳ ಮೂಲಕ ತಮ್ಮ ಭಾವನೆಗಳನ್ನು, ಚಿತ್ರವನ್ನು ನೇರವಾಗಿ ಬರೆಯುವ ಮೂಲಕ ಮತ್ತು ಚಿತ್ರಗಳ ಮೂಲಕ ಪರೋಕ್ಷವಾಗಿ ತಮ್ಮ ಭಾವನೆಗಳನ್ನು ಹೇಳುವ ಮೂಲಕ, ಈ ರೀತಿಯಲ್ಲಿ ಮನುಷ್ಯ ಲಿಪಿಗಳನ್ನು ಅವುಗಳ ಉಪಯೋಗವನ್ನು ಕಂಡುಕೊಂಡ ಅಂತೇಳಿ. ಇಡೀ ನಮ್ಮ ಜಗತ್ತಿನಲ್ಲಿ ನೋಡಿದರೆ ಎಲ್ಲಿ ನಮ್ಮ ಪ್ರಾಚೀನ, ಅತ್ಯಂತ ಪ್ರಾಚೀನ ಅಕ್ಷರಗಳು ಸಿಗ್ತದೆ ಅಂತ ಹೇಳುವಂಥದ್ದು, ನಾವು ಇತಿಹಾಸಕಾರ ನಮಗೆ ಇದಮಿತ್ತಮ್ ಅಂತ ಹೇಳಲಿಕ್ಕಾಗುವುದಿಲ್ಲ. ಈ ತನಕ ಆದಂಥ ಸಂಶೋಧನೆಗಳಂತೆ ನಾಳೆ ಬೇರೆ ಆಗಲಿ ಸಾಕು, ನಮಗೆ ಈ ತನಕ ತಿಳಿತಿರುವ ಹಾಗೆ ಸುಮೇರಿಯಾ ನಾಗರಿಕತೆಯ ಜನರು ಅಥವಾ ಈಜಿಪ್ಟ್ ನಾಗರಿಕತೆಯ ಜನರು ಸುಮಾರು 6,000 ವರ್ಷಗಳ ಹಿಂದೆ ಅವರು ಈ ಅಕ್ಷರಗಳನ್ನು ಬಳಸ್ತಾ ಇದ್ದರು. ನಮಗೆ ತಿಳಿದ ಹಾಗೆ ಇಡೀ ನಮ್ಮ ಜಗತ್ತಿನಲ್ಲಿ ಪ್ರಥಮವಾದಂಥ ಅತ್ಯಂತ ಹಳೆಯ ಅಕ್ಷರಗಳ ಉದಾಹರಣೆ ಸಿಗುವಂಥದ್ದು ಆ ನಾಗರಿಕತೆಗಳಲ್ಲಿ. ನಾವು ಭಾರತಕ್ಕೆ ಬಂದರೆ ನಮಗೆ ಅಕ್ಷರಗಳು ಸಿಗುವಂಥದ್ದು ಸಿಂಧೂ ನಾಗರಿಕತೆಯಲ್ಲಿ ಸಿಗ್ತದೆ, 4,000 ವರ್ಷಗಳ ಹಿಂದಿನ ನಾಗರಿಕತೆ. ಆದರೆ ದುರಂತ ಏನು ಅಂತ ಹೇಳಿದರೆ ಆ ಅಕ್ಷರಗಳು ಏನು ಅಂತೇಳಿ ಖಚಿತವಾಗಿ ಇವತ್ತು ಕೂಡ ನಮಗೆ ಹೇಳಲಿಕ್ಕಾಗಲಿಲ್ಲ, ವಿದ್ವಾಂಸರಲ್ಲಿ ಒಮ್ಮತ ಮೂಡಲಿಲ್ಲ. ಆದ್ದರಿಂದ ಅವುಗಳು ನಮ್ಮ ಭಾರತೀಯ ಪ್ರಥಮ ಅಕ್ಷರಗಳು ಅಂತೇಳಿ ಖಚಿತವಾಗಿ ಹೇಳಲಿಕ್ಕೆ ನಮಗೆ ಸ್ವಲ್ಪ ಧೈರ್ಯ ಇಲ್ಲ. ಆದರೆ ಅತ್ಯಂತ ಖಚಿತವಾಗಿ ನಮ್ಮ ಭಾರತದಲ್ಲಿ ಲಿಪಿಗಳ ಬಳಕೆ ಯಾವಾಗ ಬಂದದ್ದು ಅಂತೇಳಿ ಈಗ ತಿಳಿದಿರುವಾಗೆ ನಾವು ಹೇಳುವುದಾದರೆ ಅದು ಇವತ್ತಿಗೆ ಸುಮಾರು 2,300 ವರ್ಷಗಳ ಹಿಂದೆ, ಅದಕ್ಕಿಂತ ಹಿಂದೆ ಇದ್ದಿರಬಹುದು, ಅದು ನಮಗೆ ಬಂದಿಲ್ಲ, ಇವತ್ತು ಗೊತ್ತಿಲ್ಲ. ಅಶೋಕ ಅಂತ ಹೇಳುವಂಥ ಚಕ್ರವರ್ತಿಯ ಹೆಸರು ಕೇಳಿರಬಹುದು, ಅವನು ಪ್ರಥಮವಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಪ್ರಾಕೃತ ಭಾಷೆಯಲ್ಲಿ ಅವನು 4 ಲಿಪಿಗಳಲ್ಲಿ ಶಾಸನಗಳನ್ನು ಬರೆದಿದ್ದಾನೆ ಬೇರೆ ಬೇರೆ ಕಡೆಯಲ್ಲಿ. ಆದರೆ ನಮ್ಮ ಭಾರತದ ಉದ್ದಗಲಕ್ಕೂ ಕೂಡ ಹೆಚ್ಚಿನ ಕಡೆಗಳಲ್ಲಿ ಬ್ರಾಹ್ಮಿ ಅಂತ ಹೇಳುವಂಥ ಲಿಪಿ, ಪ್ರಾಕೃತ ಅಂತ ಹೇಳುವಂಥ ಭಾಷೆಯಲ್ಲಿ ಅವನು ತನ್ನ ಶಾಸನಗಳನ್ನು ಬರೆಸಿದ್ದಾನೆ. ನಮಗೆ ಗೊತ್ತಿರುವ ಹಾಗೆ 2,300 ವರ್ಷಗಳ ಹಿಂದಿನ ಅಶೋಕನ ಶಾಸನಗಳೇ ಈ ತನಕ ನನಗೆ ಲಭ್ಯವಾದಂತಹ ಖಚಿತವಾದಂತಹ ಲಿಪಿಯ ಮಾಹಿತಿಗಳು. ನಿಮಗೆ ಆಶ್ಚರ್ಯ ಆಗಬಹುದು, ಕರ್ನಾಟಕದಲ್ಲಿ ಕೂಡ ಸುಮಾರು 14 ಕಡೆಗಳಲ್ಲಿ ಅಶೋಕನ ಶಾಸನಗಳು ಸಿಕ್ಕಿದ್ದಾವೆ ಬ್ರಾಹ್ಮಿ ಲಿಪಿಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ. ಇದರ ಅರ್ಥ ಏನು? ಆ ಕಾಲದಲ್ಲಿ ಇಡೀ ಭಾರತದಲ್ಲಿ ಕನಿಷ್ಠ ಕೆಲವು ಮಂದಿಗಾದರೂ ಪ್ರಾಕೃತ ಭಾಷೆಯ ಬ್ರಾಹ್ಮಿ ಲಿಪಿಯ ಬಳಕೆ ಉಪಯೋಗ ಅವರಿಗೆ ಗೊತ್ತಿತ್ತು ಅಂತ ಹೇಳಿ. ಈ ಬ್ರಾಹ್ಮಿ ಲಿಪಿಯ ವಿಶೇಷತೆ, ಅಶೋಕನ ಬ್ರಾಹ್ಮಿ ಲಿಪಿಯ ವಿಶೇಷತೆ ಏನು ಅಂತ ಹೇಳಿದರೆ, ಆ ಬ್ರಾಹ್ಮಿ ಲಿಪಿಯಿಂದ ನಮ್ಮ ದೇಶದ ಎಲ್ಲ ಅಕ್ಷರಗಳು ಕೂಡ ಹುಟ್ಟಿಕೊಂಡವು. ಇವತ್ತು ಉತ್ತರ ಭಾರತದ ಲಿಪಿಗಳಿರಬಹುದು, ದಕ್ಷಿಣ ಭಾರತದ ಕನ್ನಡ, ತುಳು, ತೆಲುಗು, ಮಲಯಾಳ, ತಮಿಳು ಇರಬಹುದು, ಈ ಎಲ್ಲ ಅಕ್ಷರಗಳು ಕೂಡ ಹುಟ್ಟಿಕೊಂಡದ್ದು ಅಶೋಕನ ಕಾಲದ ಆ ಶಾಸನಗಳಲ್ಲಿ ಕಂಡುಬರುವಂಥ ಬ್ರಾಹ್ಮಿ ಲಿಪಿಯಿಂದ. ಆದ್ದರಿಂದ ಬ್ರಾಹ್ಮಿ ಲಿಪಿಯನ್ನು ಭಾರತದ ಎಲ್ಲ ಲಿಪಿಗಳ ತಾಯಿ ಅಂತ ಹೇಳುವಂತಹ ಒಂದು ಗೌರವದ ಸ್ಥಾನವನ್ನು ಅದಕ್ಕೆ ಕೊಟ್ಟಿದ್ದಾರೆ. ಈ ಲಿಪಿಯನ್ನು ಆತ ಶಿಲೆಗಳಲ್ಲಿ ಬರೆಸಿದ. ನಮ್ಮ ದೇಶದಲ್ಲಿ ಯಾವ್ಯಾವುದರಲ್ಲಿ ಆರಂಭದಲ್ಲಿ ಬರೆದ್ರು ಅಂತ ನೋಡಿದರೆ ಅದೇ ಒಂದು ದೊಡ್ಡ ಅಧ್ಯಾಯ ಆಗಬಹುದು. ಕಲ್ಲಿನಲ್ಲಿ ಬರೆಯುತ್ತಾ ಇದ್ದರು, ಲೋಹಗಳಲ್ಲಿ ಬರೆಯುತ್ತಾ ಇದ್ದರು, ಆಮೇಲೆ ತಾಳೆ ಗರಿಗಳಲ್ಲಿ ಬರೆಯುತ್ತಾ ಇದ್ದರು, ಬೇರೆ ಬೇರೆ ಕಾಲಗಳಲ್ಲಿ ಕಡತಗಳಲ್ಲಿ ಬರೆಯುತ್ತಾ ಇದ್ದರು, ಕೊನೆಯ ಹಂತದಲ್ಲಿ ಕಾಗದದ ಉಪಯೋಗ ಬಂತು. ನಮ್ಮ ಮಂಜೂಷಾ ವಸ್ತು ಸಂಗ್ರಹಾಲಯಕ್ಕೆ ಹೋದರೆ ಅಲ್ಲಿ ತಾಮ್ರಪತ್ರಗಳು ನಮಗೆ ಕಂಡು ಬರ್ತದೆ, ಕಲ್ಲಲ್ಲಿ ಬರೆದಂಥ ಶಾಸನಗಳು ಸಿಗ್ತದೆ. ನಮ್ಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ನಾವು ಹೆಮ್ಮೆಯಿಂದ ಹೇಳುವಂತಹ ಅಬ್ಬಕ್ಕದೇವಿಯ ತಾಮ್ರಶಾಸನ ಕೂಡ ನಮ್ಮ ಈ ಒಂದು ಮಂಜೂಷಾ ವಸ್ತು ಸಂಗ್ರಹಾಲಯದಲ್ಲಿ ಸಿಗ್ತದೆ. ಸಾಂಸ್ಕೃತಿ ಪ್ರತಿಷ್ಠಾನ, ಸಂಶೋಧನಾ ಪ್ರತಿಷ್ಠಾನಕ್ಕೆ ಹೋದರೆ 4,500 ಹಿಂತ ಹೆಚ್ಚು ತಾಳೆಗರಿಯ ಕಟ್ಟುಗಳಲ್ಲಿ ಸಿಗ್ತವೆ. ಅಂದರೆ ಬೇರೆ ಬೇರೆ ಮಾಧ್ಯಮಗಳನ್ನು ಉಪಯೋಗಿಸುವ ಮೂಲಕ ಮನುಷ್ಯ ಅಕ್ಷರಗಳ ಮೂಲಕ ತಾನು ಇತರರಿಗೆ ಏನು ಹೇಳಬೇಕು ಅದನ್ನು ದಾಖಲೀಕರಿಸುವಂಥ ಪ್ರಯತ್ನ ಮಾಡಿದ ಅಂತೇಳಿ. ಇನ್ನು ಕನ್ನಡಕ್ಕೆ ಬಂದರೆ
ಕನ್ನಡದ ಲಿಪಿಗಳು ಕನ್ನಡ ಭಾಷೆ ಕನ್ನಡ ಲಿಪಿ ಅತ್ಯಂತ ಹಳೆಯದು ನಮಗೆ ಉದಾಹರಣೆ ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಹಲ್ಮಿಡಿ ಶಾಸನ ಅಂತೇಳಿ. ಹಾಸನ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಉಂಟು ಹಲ್ಮಿಡಿ ಅಂತೇಳಿ, ಅಲ್ಲಿ ಒಂದು ಶಾಸನ ಸಿಕ್ಕಿದೆ. ಅದು ಸುಮಾರು ಕ್ರಿಸ್ತಶಕ 450 ಇಸವಿಯದ್ದು. ಇತ್ತೀಚೆಗೆ ಅದರ ಕಾಲದ ಬಗ್ಗೆ ಸ್ವಲ್ಪ ವಿವಾದ ಉಂಟು, ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಹೆಚ್ಚಿನವರು ಒಪ್ಪಿಕೊಂಡದ್ದೇನು ಅಂತ ಹೇಳಿದರೆ 5ನೇ ಶತಮಾನದ, ಈಗ ನಾವು 21ನೇ ಶತಮಾನದಲ್ಲಿದ್ದೇವೆ, 5ನೇ ಶತಮಾನದ ಮಧ್ಯಭಾಗದ ಆ ಹಲ್ಮಿಡಿ ಶಾಸನ ಕದಂಬರಿಗೆ ಸಂಬಂಧಪಟ್ಟದ್ದು. ಅದರಲ್ಲಿ ಪ್ರಥಮವಾಗಿ ನಮಗೆ ಕನ್ನಡ ಭಾಷೆ ಕಂಡು ಬರ್ತದೆ, ಪ್ರಥಮವಾಗಿ ನಮಗೆ ಕನ್ನಡ ಲಿಪಿ ಕಂಡು ಬರ್ತದೆ ಅಂತೇಳಿ. ನಾವು ತುಳುನಾಡಿನವರು ಆ ಶಾಸನದ ಬಗ್ಗೆ ಇನ್ನೊಂದು ಹೆಮ್ಮೆ ಪಟ್ಟುಕೊಳ್ಳಬಹುದು. ಯಾಕೆ ಅಂತ ಹೇಳಿದರೆ ಕನ್ನಡ ಲಿಪಿಯ ಕನ್ನಡ ಭಾಷೆಯ ಪ್ರಥಮ ಶಾಸನದಲ್ಲಿ ನಮ್ಮ ತುಳುನಾಡನ್ನು ಆಳ್ತಾ ಇದ್ದಂಥ ಒಂದು ಜೈನ ಅರಸುಮನೆತನದ ಉಲ್ಲೇಖ ಬರ್ತದೆ. ಇದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೇಕಾದಂಥ ವಿಚಾರ. ಕೆಲ್ಲರು ಅಂತ ಹೇಳುವಂಥ ಒಂದು ಅರಸುಮನೆತನದವರು, ನಿಮಗೆ ಗೊತ್ತಿರಬಹುದು ಜೈನ ಅರಸುಮನೆತನದವರು. ಆ ಅರಸುಮನೆತನದ ಅರಕೆಲ್ಲ ಅಂತ ಹೇಳುವಂಥ ಒಬ್ಬ ಕೆಲ್ಲ ಅರಸನ, ಆತ ಸಾಮಂತ ಇದ್ದಿರಬಹುದು, ಆತನ ಉಲ್ಲೇಖ ಕನ್ನಡ ಭಾಷೆಯ ಕನ್ನಡ ಲಿಪಿಯ ಪ್ರಥಮ ಶಾಸನ 450ನೇ ಇಸವಿಯದ್ದು ಅದರಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ನಾವೆಲ್ಲ ಹೆಮ್ಮೆ ಪಟ್ಟುಕೊಳ್ಬೇಕಾದಂಥ ವಿಚಾರ ಅಂತ ಹೇಳಿ ನಾವು ತಿಳಿಯುತ್ತಾ ಇದ್ದೇನೆ. ಕವಿರಾಜ ಮಾರ್ಗದ ಬಗ್ಗೆ ನಾನು ಹೇಳುವುದಿಲ್ಲ. ಪ್ರಥಮ ಸಾಹಿತ್ಯ ಕೃತಿ 9ನೇ ಶತಮಾನದ್ದು. ಇದನ್ನೆಲ್ಲ ಇಲ್ಲಿ ವಿವರಿಸಲಿಕ್ಕೆ ಕನ್ನಡ ಭಾಷೆಯಲ್ಲಿ ಬಂದಂಥ ಪ್ರಥಮ ಸಾಹಿತ್ಯ ಕೃತಿ 9ನೇ ಶತಮಾನದ್ದು, ಶ್ರೀವಿಜಯ ಅಂತ ಹೇಳುವಂಥ ಕವಿ ಬರೆದಂಥ ಕವಿರಾಜ ಮಾರ್ಗ ಅಂತೇಳಿ. ಆದ್ದರಿಂದ ಕನ್ನಡದ ಬೆಳವಣಿಗೆಯನ್ನು ನಾವು ಹೇಳುವಾಗ ಪ್ರಥಮ ಶಾಸನ ಹಲ್ಮಿಡಿ ಶಾಸನ, ಪ್ರಥಮ ಸಾಹಿತ್ಯ ಕೃತಿ ಕವಿರಾಜ ಮಾರ್ಗ, ಮೊದಲನೆಯದು 450ನೇ ಇಸವಿಯದ್ದು, ಎರಡನೆಯದು 9ನೇ ಶತಮಾನದ್ದು ಅಂತೇಳಿ. ನಮ್ಮ ತುಳುನಾಡಿಗೆ ಬಂದರೆ ನಮ್ಮ ತುಳುನಾಡಿನಲ್ಲಿ ಪ್ರಥಮವಾಗಿ ಅಕ್ಷರಗಳು ಯಾವಾಗ ಕಂಡು ಬರ್ತದೆ ಅಂತೇಳಿ ನಾನು ಬಹಳ ಸಂತೋಷದಿಂದ ಇಲ್ಲಿ ಒಂದು ಮಾತನ್ನು ಹೇಳಬೇಕು. ಇವತ್ತಿಗೆ ಸುಮಾರು 10 ವರ್ಷಗಳ ಹಿಂದಿನ ತನಕ 2002ನೇ ಇಸವಿವರೆಗೆ ನಾವು ವಡ್ಡರ್ಸೆ ಅಂತೇಳಿ ಉಡುಪಿ ತಾಲೂಕಿನಲ್ಲಿ ಒಂದು ಜಾಗ ಉಂಟು, ಅಲ್ಲಿ 7ನೇ ಶತಮಾನದ ಒಂದು ಶಾಸನ ಸಿಕ್ಕಿದೆ ಕನ್ನಡದ್ದು. ಅದು ನಮ್ಮ ತುಳುನಾಡಿನಲ್ಲಿ ಕಂಡುಬರುವ ಪ್ರಥಮ ಅಕ್ಷರದ ಉದಾಹರಣೆ ಅಂತ ನಾವು ತಿಳಿಯುತ್ತಾ ಇದ್ದೆವು. ಆದರೆ ನಮ್ಮ ಒಂದು ಭಾಗ್ಯವಯನೋ ಗೊತ್ತಿಲ್ಲ, ಸುಮಾರು 2002ನೇ ಇಸವಿಯಲ್ಲಿ ಉಡುಪಿ ಹತ್ರ ಒಂದು ಪರ್ಕಳ ಅಂತ ಒಂದು ಊರುಂಟು, ಅಲ್ಲಿ ಒಂದು ಲ್ಯಾಟರೈಟ್ ಕಲ್ಲು, ಲ್ಯಾಟರೈಟ್ ನಾವು ಕಡಪ ಕಲ್ಲು ಅಂತ ಹೇಳ್ತೇವಲ್ಲ, ಅದರ ಒಂದು ಸ್ಲ್ಯಾಬ್ ಸಿಕ್ಕಿತ್ತು ಒಂದು ಕಡೆ ಅಗೆಯುವಾಗ. ಅಲ್ಲಿ ಒಂದು ಮಡಿಕೆಯಲ್ಲಿ ಬೂದಿಯನ್ನೆಲ್ಲ ಇಟ್ಟಿದ್ದರು, ಆ ಮಡಿಕೆಗಳೆಲ್ಲ ನಾಶ ಆಗಿ ಹೋಗಿದ್ದವು, ಅದರ ಮೇಲೆ ಅದನ್ನು ಮುಚ್ಚಿದ್ರು, ಅದು ತುಂಡಾದಂಥ ಒಂದು ಪಟ್ಟಿಕೆ ಸಿಕ್ಕಿತು. ಆ ಪಟ್ಟಿಕೆಯಲ್ಲಿ 3 ಪದಗಳು ಬರ್ತದೆ, ಒಂದು ಯಾಪನೀಯ ಅಂತೇಳಿ, ಎರಡನೆಯದು ಯಾಪನೀಯ ಅಂತೇಳಿ, ಮೂರನೆಯದು ಅವನೀಯ ಅಂತೇಳಿ. ಯಾಪನೀಯ, ಯಾಪನೀಯ, ಅವನೀಯ ಇಷ್ಟೇ ಬರುವಂಥದ್ದು. ತಮಗೆಲ್ಲ ಗೊತ್ತಿರಬಹುದು ಈ ಪದಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಪದಗಳು. ಜೈನರ ಒಂದು ಪಂಥವಾದಂಥ ಸುಮಾರು 2ನೇ ಶತಮಾನದ ನಂತರ ಕರ್ನಾಟಕದಲ್ಲಿ ಅತ್ಯಂತ ಮಹತ್ವವನ್ನು, ಜನಪ್ರೀತಿಯನ್ನು ಗಳಿಸಿದಂಥ ಯಾಪನೀಯ ಪಂಥ, ಆ ಯಾಪನೀಯ ಜೈನ ಧರ್ಮದ ಯಾಪನೀಯ ಪಂಥಕ್ಕೆ ಸಂಬಂಧಪಟ್ಟಂತಹ ಆ ಹೆಸರುಗಳುಳ್ಳಂಥ ಒಂದು ಶಾಸನ, ಅದು ನಮ್ಮ ತುಳುನಾಡಿನಲ್ಲಿ ಸಿಕ್ಕಿದ ಪ್ರಥಮ ಬರಹ. ಇಲ್ಲಿ ಕೂಡ ನಾವು ಹೆಮ್ಮೆ ಪಟ್ಟುಕೊಳ್ಳಬೇಕು, ಎರಡು ಕಾರಣಕ್ಕಾಗಿ. ಜೈನ ಧರ್ಮದ ಇತಿಹಾಸವನ್ನು ಈ ಶಾಸನದಿಂದಾಗಿ ಅನೇಕ ಶತಮಾನಗಳ ಕಾಲ ಹಿಂದಕ್ಕೆ ಕೊಂಡೋಗಲಿಕ್ಕೆ ನಮಗೆ ಸಾಧ್ಯ ಆಯಿತು. ನಾವೆಲ್ಲ ಜೈನ ಧರ್ಮ ದಕ್ಷಿಣ ಕನ್ನಡ ತುಳುನಾಡಿಗೆ ಬಂದದ್ದು ಭಾಳ ಇತ್ತೀಚೆಗೆ ಅಂತ ಹೇಳುವಂಥ ಒಂದು ಭ್ರಮೆಯಲ್ಲಿದ್ದೆವು. ಆದರೆ ಈ ಒಂದು ಬರಹದಿಂದಾಗಿ ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಅದು ಬ್ರಾಹ್ಮಿ ಲಿಪಿಯಲ್ಲಿ ಬರೆದಂಥ ಅಕ್ಷರಗಳು, ಇಡೀ ನಮ್ಮ ತುಳುನಾಡಿನಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಬರೆದಂಥ ಅಕ್ಷರಗಳಿರುವ ಏಕಮಾತ್ರ ಉದಾಹರಣೆ ಇದು. ಪರ್ಕಳದಲ್ಲಿ ದೊರಕಿದಂಥದ್ದು, ಒಂದು ಕಡಪಕಲ್ಲಿನ ಒಂದು ಸ್ಲ್ಯಾಬಿನಲ್ಲಿ ದೊರಕಿದಂಥದ್ದು. 3 ಪದಗಳು ಅಂದರೆ ತುಳುನಾಡಿನ ಪ್ರಥಮ, ಮತ್ತು ಆಮೇಲೂ ಸಿಕ್ಕಲಿಲ್ಲ, ಏಕಮಾತ್ರ ಬ್ರಾಹ್ಮಿ ಲಿಪಿ ಅಕ್ಷರಗಳಿರುವಂಥ ಶಾಸನ. 5ನೇ ಶತಮಾನದಲ್ಲಿಯೇ ತುಳುನಾಡಲ್ಲಿ ಜೈನ ಧರ್ಮ ಇತ್ತು ಅಂತ ಹೇಳಿ ಒಂದು ರೀತಿಯಲ್ಲಿ ಸಮರ್ಥಿಸುವಂಥ ಒಂದು ಶಾಸನ. ಇದು ನಮ್ಮ ತುಳುನಾಡಿನಲ್ಲಿ ಸಿಕ್ಕಿದಂಥ ಅತ್ಯಂತ ಹಳೆಯ ಬರಹ ಇದು. ನಮಗೆಲ್ಲ ಗೊತ್ತಿರಬಹುದು ನಮ್ಮ ಭಾರತ ಅಂತ ಹೇಳಿದರೆ ಬಹುಭಾಷಿಕರ ನಾಡು ಅಂತೇಳಿ. ಇಡೀ ಜಗತ್ತಿನಲ್ಲಿ ಸುಮಾರು 5,000 ಭಾಷೆಗಳಿದ್ದವಂತೆ. ನಮ್ಮ ಭಾರತದಲ್ಲಿ 2001ನೇ ಇಸವಿಯ ಸೆನ್ಸಸ್ ಪ್ರಕಾರ ಸುಮಾರು 2,843 ಭಾಷೆಗಳಿದ್ದವಂತೆ ನಮ್ಮ ಭಾರತದಲ್ಲಿ. ಸಂವಿಧಾನ ಅಂಗೀಕೃತವಾದಂಥ 22 ಭಾಷೆಗಳಿರ್ಬೋದು, ಆದರೆ ಜನರು ಬಳಸುವಂತಹ ಸುಮಾರು 3,000 ಭಾಷೆಗಳು ನಮ್ಮ ದೇಶದಲ್ಲಿ ಇದ್ದವಂತೆ. ನಮ್ಮ
ತುಳುನಾಡಿಗೆ ನಾವು ಬಂದರೆ ತುಳುನಾಡು ಕೂಡ ಬಹುಭಾಷಿಕರ ನಾಡಾಗಿತ್ತು. ನಿಮಗೆಲ್ಲ ಒಂದು ಕುತೂಹಲಕರವಾದಂಥ ಸಂಗತಿಯನ್ನು ನಾನು ಹೇಳಬೇಕು. 2000 ವರ್ಷಗಳ ಹಿಂದೆ ತಮಿಳು ಸಾಹಿತ್ಯದಲ್ಲಿ ಒಂದು ಸಂಗಮ ಸಾಹಿತ್ಯ ಅಂತ ಬರ್ತದೆ, 2000 ವರ್ಷದ ಹಿಂದಿಂದು. ಅದರಲ್ಲಿ ತುಳುನಾಡಿನಲ್ಲಿದ್ದಂಥ ಜನರ ಉಲ್ಲೇಖ ಬರ್ತದೆ. ಅವರು ಕೋಶರು ಅಂತ ಹೇಳುವಂಥ ಒಂದು ಜನಾಂಗದವರು ಈ ತುಳುನಾಡಿನ ವಾಸಿಗಳಾಗಿದ್ದರಂತೆ. ಆ ಕೋಶರನ್ನು ವಿವರಿಸುವಾಗ ಆ ಸಂಗಮ ತಮಿಳು ಸಾಹಿತ್ಯದಲ್ಲಿ ಅವರನ್ನು ಒಂದು ವಿಶೇಷಣ ಕೊಟ್ಟು ಹೇಳ್ತಾರೆ, ನಾಲ್ಮೊಳಿ ಕೋಶರು ಅಂತೇಳಿ. ಅಂದರೆ ನಾಲ್ಕು ನಾಲಿಗೆಗಳಿರುವಂಥ ಕೋಶರು ಅಂತೇಳಿ. ಅದು ಭೌತಿಕವಾಗಿ ನಾಲ್ಕು ನಾಲಿಗೆ ಇದೆ ಅಂತೇಳಿ ಅರ್ಥ ಅಲ್ಲ. ನಾಲ್ಕು ಭಾಷೆಗಳನ್ನು ಆಡುವಂಥ ಜನರು ಕೋಶರ್ ಅವರು 2000 ವರ್ಷಗಳ ಹಿಂದೆಯೇ ತುಳುನಾಡಿನಲ್ಲಿದ್ದರು. ಆ ನಾಲ್ಕು ಭಾಷೆಗಳು ಯಾವುದು ಅಂತ ಒಮ್ಮತ ಇಲ್ಲ. ಕೆಲವರು ಹೇಳ್ತಾರೆ ತುಳು, ಕನ್ನಡ, ತಮಿಳು ಮತ್ತು ತೆಲುಗು ಅಂತೇಳಿ. ಇನ್ನೊಂದು ಕೆಲವರು ಹೇಳ್ತಾರೆ ತುಳು, ಕನ್ನಡ, ಕೊಡವ ಮತ್ತು ತಮಿಳು ಅಂತ. ಅಂದು ತುಳು ಕನ್ನಡವನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅಂದರೆ ಬಹಳ ಹಿಂದಿನಿಂದಲೇ ನಮ್ಮ ತುಳುನಾಡು ಕೂಡ ಬಹುಭಾಷಿಕರ ನಾಡಾಗಿತ್ತು ಅಂತೇಳಿ. ನಾನು 1961 ಇಸವಿಯ ಸೆನ್ಸಸ್ ರಿಪೋರ್ಟ್ ನೋಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯದ್ದು. ಅದರಲ್ಲಿ ನನಗೊಂದು ವಿಷಯ ಗೊತ್ತಾಯಿತು. 1961 ಇಸವಿಯ ದಾಖಲೆಯ ಪ್ರಕಾರ ತುಳುನಾಡಿನಲ್ಲಿ 34 ಭಾಷೆಗಳನ್ನು ಆಡುವಂಥ ಜನ ಆ ಸಂದರ್ಭದಲ್ಲಿ ಇದ್ದರು. ಅಂದರೆ ಇವತ್ತಿಗೆ ಒಂದು 50 ವರ್ಷಗಳ ಹಿಂದೆ ಅಷ್ಟು ಭಾಷೆಗಳನ್ನು ಆಡುವಂಥ ಜನ ಇದ್ದರು ಅಂತಂದರೆ ಒಂದು ಭಾಷೆಗಳ ಸಂಖ್ಯೆ. ನಮ್ಮ ತುಳುನಾಡು ಇವತ್ತೇ ಕೂಡ ಬಹುಭಾಷಿಕರ ನಾಡು. 2 ಭಾಷೆಗಳನ್ನು ಗೊತ್ತಿಲ್ಲದ ಕನಿಷ್ಠ ಜನರೇ ನಮ್ಮಲ್ಲಿಲ್ಲ. ಈ ರೀತಿಯಲ್ಲಿ ಇಡೀ ನಮ್ಮ ದೇಶ ಅಂತ ಹೇಳುವಂಥದ್ದು ಒಂದು ಭಾಷೆಗಳ ದೊಡ್ಡ ಸಂಗ್ರಹಾಲಯವೇ ಆಗಿದೆ ಅಂತ ಹೇಳಿ. ಈ ಭಾಷೆ ಮತ್ತು ಎಷ್ಟೋ ಸಂದರ್ಭದಲ್ಲಿ ನಮಗೆ ಲಿಪಿ ಮತ್ತು ಭಾಷೆಗೆ ಸ್ವಲ್ಪ ಗೊಂದಲ ಉಂಟು. ಮೊನ್ನೆ ಇತ್ತೀಚೆಗೆ ನಾನು ಅದನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ, ಅದು ವಿವಾದ ಆಗಬಹುದು. ಎಲ್ಲಿಯೋ ಒಂದು ಕಡೆಯಲ್ಲಿ ತುಳು ಲಿಪಿಯಲ್ಲಿ ಬರೆದಂಥದ್ದು ಅದು ಸರಿಯಲ್ಲ ಅಂತ ಹೇಳಿ ಒಂದು ಮಾತು ಬಂತು. ಆಗ ತುಳುವನ್ನು ಬೆಂಬಲಿಸುವವರು ಹೇಳಿದರು ಅದನ್ನು ತೆಗೆದ್ರೆ ತುಳು ಭಾಷೆಗೆ ಅಪಮಾನ ಆದ ಹಾಗೆ ಅಂತೇಳಿ. ಆದರೆ ಅದು ತುಳು ಭಾಷೆಯಲ್ಲಿರುವಂಥ ಇದಲ್ಲ, ಅದು ತುಳು ಲಿಪಿಯಲ್ಲಿ. ತುಳು ಲಿಪಿ ಬೇರೆ, ತುಳು ಭಾಷೆ ಬೇರೆ. ನನ್ನ ಹೆಸರನ್ನು ಯಾವ ಲಿಪಿಯಲ್ಲಿ ಬರೆದರೂ ಕೂಡ ಹೀಗೆ ಬರೀಬೇಕು. ಗಣಪಯ್ಯ ಭಟ್ ಅಂತೇಳಿ ತುಳುವಿನಲ್ಲಿ ಬೇರೆ ಬರೀಲಿಕ್ಕಾಗೋದಿಲ್ಲ, ಕನ್ನಡದಲ್ಲಿ ಬೇರೆ ಬರೀಲಿಕ್ಕಾಗೋದಿಲ್ಲ. ಆದ್ದರಿಂದ ಲಿಪಿ ಮತ್ತು ಭಾಷೆಗಿರುವಂಥ ವ್ಯತ್ಯಾಸ ಬಹಳ ಮಂದಿಗೆ ಗೊತ್ತಿಲ್ಲ. ಭಾಷೆಯನ್ನು ಅದಕ್ಕೊಂದು ಮೂರ್ತ ರೂಪವನ್ನು ಕೊಡುವಂಥದ್ದು ಲಿಪಿ. ಭಾಷೆ ಬೇರೆ, ಲಿಪಿ ಬೇರೆ. ನಿಮಗೆ ಆಶ್ಚರ್ಯವಾಗಬಹುದು, ಜಗತ್ತಿನಲ್ಲಿ ನಾನು 5000 ಭಾಷೆ ಉಂಟು ಅಂತ ಹೇಳಿದರೆ, ಭಾರತದಲ್ಲಿ 3000 ಭಾಷೆ ಉಂಟು ಅಂತ ಹೇಳಿದರೆ, ಇದರಲ್ಲಿ 90% ಭಾಷೆಗಳಿಗೆ ಕೂಡ ಅದರದ್ದೇ ಆದಂಥ ಲಿಪಿ ಇಲ್ಲ. ಬೇರೆ ಲಿಪಿಯ ಮೂಲಕ ಆ ಭಾಷೆಯನ್ನು ಬರೆಯುತ್ತಾರೆ. ನಾವು ಅತ್ಯಂತ ಗೌರವಿಸುವಂಥ ಸಂಸ್ಕೃತ ಭಾಷೆ, ಅದಕ್ಕೆ ಸ್ವಂತ ಲಿಪಿ ಇಲ್ಲ. ನಾವು ರಾಷ್ಟ್ರಭಾಷೆ ಅಂತ ಹೇಳುವಂಥ ಒಂದು ಭ್ರಮೆಯಲ್ಲಿರುವಂಥ ಹಿಂದಿ ಭಾಷೆ, ಅದಕ್ಕೆ ಲಿಪಿ ಇಲ್ಲ. ಮರಾಠಿ ಭಾಷೆಗೆ ಲಿಪಿ ಇಲ್ಲ. ಇಂಗ್ಲೀಷ್ ವಿಶ್ವಮಾನ್ಯವಾದಂಥ ಭಾಷೆ ಅಂತ ಹೇಳ್ತೇವೆ, ಆ ಭಾಷೆಗೆ ಲಿಪಿ ಇಲ್ಲ. ಲ್ಯಾಟಿನ್ ಮೂಲದ ರೋಮನ್ 100 ನಾವು ಅದನ್ನು ಬರೆಯುತ್ತೇವೆ. 100 ಯುರೋಪಿನಲ್ಲಿರುವಂಥ ಭಾಷೆಗಳನ್ನು ನಾವಿವತ್ತೇನು ಇಂಗ್ಲೀಷ್ ಅಂತ ಅಕ್ಷರ ಕರೆಯುತ್ತೇವೆ, ಆ ಲಿಪಿಯಲ್ಲಿ ಬರೆಯುತ್ತಾರೆ. ಅಂದರೆ ಲಿಪಿ ಇದ್ದ ಕೂಡಲೇ ಭಾಷೆಯ ಗೌರವ ಏನು ಹೆಚ್ಚಾಗುವುದಿಲ್ಲ, ಲಿಪಿ ಇಲ್ಲದಿದ್ದರೆ ಭಾಷೆಯ ಗೌರವ ಕಡಿಮೆ ಆಗುವುದಿಲ್ಲ. ಸಂಸ್ಕೃತವನ್ನು ಈಗ ದೇವನಾಗರಿ ಲಿಪಿಯಲ್ಲಿ ಬರೆಯುತ್ತಾರೆ, ಹಿಂದಿಯನ್ನು ಅದೇ ಲಿಪಿಯಲ್ಲಿ ಬರೆಯುತ್ತಾರೆ, ಮರಾಠಿಯನ್ನು ಅದೇ ಲಿಪಿಯಲ್ಲಿ ಬರೆಯುತ್ತಾರೆ. ಹಿಂದಿನ ಕಾಲದಲ್ಲಿ ಅದಕ್ಕೆ ಬೇರೆ ಲಿಪಿಗಳನ್ನು ಉಪಯೋಗಿಸ್ತಾ ಇದ್ದರು. ಆರಂಭದಲ್ಲಿ ಸಂಸ್ಕೃತವನ್ನು ಬರೀಲಿಕ್ಕೆ ಪ್ರಾಕೃತವನ್ನು ಉಪಯೋಗಿಸ್ತಾ ಇದ್ದರಂತೆ. 10ನೇ ಶತಮಾನದ ನಂತರ ಈ ದೇವನಾಗರಿ ಲಿಪಿಯನ್ನು ಬಳಸಲಿಕ್ಕೆ ಆರಂಭ ಮಾಡಿದರು ಅಂಥೇಳಿ. ಇನ್ನೀಗ ನಾನು ಬಹಳ ದೀರ್ಘವಾಗಿ ಬೆಳೆಸಿಕೊಂಡು ಹೋಗ್ತಾ ಇಲ್ಲ, ಕೊನೆಯ ಹಂತಕ್ಕೆ ನಾನು ಅನಿವಾರ್ಯವಾಗಿ ಬರಬೇಕಾಗ್ತದೆ. ಮಾತಿನ ಬಗ್ಗೆ ಒಂದು ಮಾತು ಹೇಳಬೇಕು. ನಾವು ಭಾಷೆಯನ್ನು 2 ರೀತಿಯಲ್ಲಿ ಬಳಸ್ತೇವೆ, ಒಂದು ಅಕ್ಷರ ರೂಪದಲ್ಲಿ, ಇನ್ನೊಂದು ಮಾತಿನ ರೂಪದಲ್ಲಿ. ಎಷ್ಟೋ ಜನರಿಗೆ ಒಂದು ಸಂಶಯ ಉಂಟು, ನಾವು ದಿವಸಕ್ಕೆ ಎಷ್ಟು ಪದಗಳನ್ನು ನಾವು ಗರಿಷ್ಠ ಮಾತಾಡ್ತಾ ಇರಬಹುದು ಅಂತ ಹೇಳಿ. ಅರಿಜೋನಾ ಯೂನಿವರ್ಸಿಟಿಯಿಂದ ಅಮೇರಿಕಾದಲ್ಲಿ ಒಂದು ವಿಶ್ವವಿದ್ಯಾನಿಲಯ ಉಂಟು, ಅವರು 2007 ಇಸವಿಯಲ್ಲಿ ಒಂದು ಅಧ್ಯಯನ ಮಾಡಿದರು. ಅದರ ಪ್ರಕಾರ ಅಮೇರಿಕಾದಲ್ಲಿ ಅವರು ಅಧ್ಯಯನ ಮಾಡಿದಂಥ ಪ್ರದೇಶದಲ್ಲಿ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಸ್ತ್ರೀಯರು ದಿನಕ್ಕೆ 16,215 ಪದಗಳನ್ನು ಬಳಸ್ತಾರೆ, ಪುರುಷರು ದಿನಕ್ಕೆ 15,619 ಪದಗಳನ್ನು.
ಅಂದರೆ ಸ್ವಲ್ಪ ಬಹಳ ನಾವು ತಿಳಿದ ಹಾಗೆ ಸ್ತ್ರೀಯರು ಕಣ್ಣಾಬಟ್ಟೆ ಮಾತಾಡ್ತಾರೆ ಅದೆಲ್ಲ ಭ್ರಮೆ. ಇಲ್ಲಿ ನೋಡಿದ್ರೆ ಒಂದು 100-200 ಪದಗಳನ್ನಷ್ಟೇ ಅವರು ಜಾಸ್ತಿ ಮಾತಾಡಬಹುದು. ಅವರಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ಒಬ್ಬ ಮನುಷ್ಯ ಅತ್ಯಂತ ಗರಿಷ್ಠ ಮಾತಾಡುವವನನ್ನು ಪತ್ತೆ ಮಾಡಿದ್ರಂತೆ ಆತ ದಿನಕ್ಕೆ 47,000 ಪದಗಳನ್ನು ಆಡ್ತಾ ಇದ್ದಂತೆ. ಕನಿಷ್ಠ ಮಾತಾಡುವವ ಸುಮಾರು 795 ಪದಗಳನ್ನು ಮಾತಾಡ್ತಾ ಇದ್ದ. ಅಂದರೆ ಅದು ಅಮೇರಿಕದ್ದು, ನಮ್ಮ ದೇಶಕ್ಕಿದು ಅಪ್ಲೈ ಆಗ್ತದೋ ಇಲ್ಲಿ ಹೋಗುತ್ತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಆದರೆ ಕನಿಷ್ಠ ಒಬ್ಬ ಮನುಷ್ಯ ದಿನಕ್ಕೆ ಸುಮಾರು 16,000 ಪದಗಳನ್ನು ಆತ ಆಡ್ತಾನೆ ಅಂತೇಳಿ. ಆದರೆ ನಾವು ಅಕ್ಷರದಲ್ಲಿ ಬಳಸುವಂಥ ಪದ ಇರ್ಬೋದು, ಮಾತಿನಲ್ಲಿ ಉಪಯೋಗಿಸುವಂಥ ಪದ ಇರ್ಬೋದು, ಇದು ಎಷ್ಟು ಅರ್ಥವತ್ತಾಗಿ ಇವತ್ತು ಇದೆ ಅಂತ ನೋಡಿದರೆ ನಮಗೆ ಆಶ್ಚರ್ಯ ಆಗ್ತದೆ, ಮನಸ್ಸಿಗೆ ಬೇಸರವೂ ಆಗ್ತದೆ. ಒಂದು ಕಾಲದಲ್ಲಿ ಅಕ್ಷರಕ್ಕೆ ಚಿನ್ನದ ಬೆಲೆ ಇತ್ತಂತೆ. 1250 ಸೇವೆಯೊಂದು ಶಾಸನ ಉಂಟು ಕನ್ನಡದಲ್ಲಿ, ಅದರಲ್ಲಿ ಒಂದು ಘಟನೆ ಬರ್ತದೆ. ಒಬ್ಬ ರುದ್ರ ಭಟ್ಟ ಅಂತ ಹೇಳುವಂಥ ಒಬ್ಬ ವಿದ್ವಾಂಸ ಇದ್ದಂತೆ. ಆತನಿಗೆ ಹಣದ ಒಂದು ಕೊರತೆ ಬಂತು. ಆತ ಒಬ್ಬ ವ್ಯಾಪಾರಿಯಲ್ಲಿಗೆ ಹೋಗಿ ಸಾಲ ಕೇಳಿದಂತೆ. 1,000 ಹೊನ್ನನ್ನು ಆತ ಸಾಲವಾಗಿ ಪಡೆದಂತೆ. ಆತ ಒತ್ತೆಯಾಗಿ ಏನಿಟ್ಟದ್ದು, ರುದ್ರ ಭಟ್ಟ ಅಂತ ಹೇಳುವಂಥ ಹೆಸರಿನ ಬಾ ಅಂತ ಹೇಳುವಂಥ ತಮ್ಮ ಒಂದು ಅಕ್ಷರವನ್ನು ಅಲ್ಲಿ ಒತ್ತೆ ಇಟ್ಟಂತೆ. ಅಂದರೆ ಒಂದು ಅಕ್ಷರಕ್ಕಾಗಿ ಹೇಗೆ ಬೆಲೆ ಇತ್ತು ಅಂತೇಳಿ. ಆತ ಸಾಲ ತೀರಿಸುವವರೆಗೆ ರುದ್ರಟ ಅಂತ ಲೇಖರಿಸಿಕೊಳ್ತಾ ಇದ್ದಂತೆ. ಸಾಲ ತೀರಿದ ನಂತರ ರುದ್ರ ಭಟ್ಟ ಅಂತ. ಆದರೆ ಇವತ್ತು ನಾವು ಒಟ್ಟು ನಮ್ಮ ಪರಿಸರದಲ್ಲಿ ನೋಡಿದಾಗ, ನಾವು ಈ ಆಧುನಿಕ ಒಂದು ವಾತಾವರಣಕ್ಕೆ ಬಂದರೆ, ನಾವು ಈ ಭಾಷೆಯನ್ನು, ಪದಗಳನ್ನು, ಲಿಪಿಗಳನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ ಬೇಕಾಬಿಟ್ಟಿಯಾಗಿ ಅಂತೇಳಿ ನೋಡಿದರೆ ನಮಗೆ ಭಾಳ ಆಶ್ಚರ್ಯ ಆಗ್ತದೆ. ಕನ್ನಡದಲ್ಲಿ ಇವತ್ತು 5,000ಕ್ಕಿಂತ ಹೆಚ್ಚು ಕೃತಿಗಳು ಒಂದು ವರ್ಷದಲ್ಲಿ ಪ್ರಕಟ ಆಗ್ತಾ ಇದ್ದಾವೆ. ಎಷ್ಟು ಅದು ಓದುವರ ಕೈ ಸೇರ್ತದೋ ನಮಗೆ ಗೊತ್ತಿಲ್ಲ. ಹಾಮನಾಯಕರು ಅನೇಕ ಕಡೆ ಒಂದು ಮಾತು ಹೇಳ್ತಾ ಇದ್ದರು, ಸಾಹಿತ್ಯದಲ್ಲಿ 2 ರೀತಿ ಉಂಟು. ಒಂದು ಕೈ ತೊಳೆದುಕೊಂಡು ಮುಟ್ಟಬೇಕಾದಂಥ ಸಾಹಿತ್ಯ, ಇನ್ನೊಂದು ಮುಟ್ಟಿದರೆ ಕೈ ತೊಳೆದುಕೊಳ್ಳಬೇಕಾದಂಥ ಸಾಹಿತ್ಯ ಅಂತೇಳಿ. ನಮ್ಮಲ್ಲಿ ಪ್ರಾಯಶಃ ಈಗ ಬರುವಂಥ 5,000ದಲ್ಲಿ ನಾನು ಸ್ವಲ್ಪ ಕಟು ಅಂತ ಅನಿಸಿದರೂ ತೊಂದರೆ ಇಲ್ಲ, ಹೆಚ್ಚಿನವು ಕೂಡ ಆ 2ನೇ ವರ್ಗಕ್ಕೆ ಸೇರ್ತವು ಅಂತ ಹೇಳುವಂಥ ಅನುಮಾನ ನನಗೆ ಬಂದರೆ ಅದು ಖಂಡಿತ ಆಶ್ಚರ್ಯ ಅಲ್ಲ. ಇವತ್ತು ಎಲ್ಲ ನಮ್ಮ ಹಿಂದಿಂದ ಬಂದಂತಹ ಪರಂಪರೆಯನ್ನು ಹೀನೈಸುವಂತಹ ಸಾಹಿತ್ಯದ ಮಾತುಗಳಿಗೆ ಅಪಾರ್ಥವನ್ನು, ಬೇರೆಯ ಅರ್ಥವನ್ನು ಕೊಡುವಂಥ ಒಂದು ಪ್ರಯತ್ನ ನಡೆಯುತ್ತಾ ಉಂಟು. ಕರ್ಮಣ್ಯವಾದಿ ಕಾರಸ್ಥೆ ಮಾಪಲೇಶು ಕದಾಚನ ಅಂತೇಳಿ, ಅಂದರೆ ತನ್ನ ಕರ್ತವ್ಯವನ್ನು ಫಲಾಪೇಕ್ಷದೆ ಇಲ್ಲದೆ ಮಾಡಬೇಕು ಅಂತೇಳುವಂಥ ಆ ಉದಾತ್ತ ತತ್ವ ಇವತ್ತು, ಅದಕ್ಕೆ ಕೆಲವು ಇತಿಹಾಸಕಾರರು ಬೇರೆ ಅರ್ಥವನ್ನು ಕಂಡುಕೊಂಡಿದ್ದಾರೆ. ಅವರ ಪ್ರಕಾರ ಈ ಮಾತೆಂಥದ್ದು, ಊಳಿಗಮಾನ್ಯ ವ್ಯವಸ್ಥೆಯನ್ನು ಬಲಗೊಳಿಸುವಂಥ ಒಂದು ತಂತ್ರ ಇಲ್ಲಿ ಉಂಟು ಅಂತೇಳಿ. ನೋಡಿ ಅವರ ಒಂದು ಕಣ್ಣು, ಅವರ ದೃಷ್ಟಿ ಎಷ್ಟು ಮಂಜಾಗಿ ಹೋಗಿದೆ ಅಂತೇಳಿ. ಒಂದು ಶ್ರವಣ ಬೆಳಗೊಳದ ಗೋಮಟೇಶ್ವರನ ಎದುರು ನಿಂತಾಗ, ಒಂದು 1,000 ಕಂಬದ ಬಸದಿ ಎದುರು ನಿಂತಾಗ, ಬೇಲೂರಿನ ದೇವಸ್ಥಾನದ ಎದುರು ನಿಂತಾಗ ನಮಗೇನು ಭಾವನೆ ಬರ್ತದೆ? ಆದರೆ ಕೆಲವು ಇತಿಹಾಸಕಾರರು, DD ಕೋಸಾಂಬಿ DN ಝಾ ಮೊದಲಾದ ಇತಿಹಾಸಕಾರರು ಆ ಸ್ಮಾರಕಗಳನ್ನು ನೋಡಿ ಅವರು ಏನು ಬರೆದಿದ್ದಾರೆ, ಈ ಸ್ಮಾರಕಗಳು ಅಂತ ಹೇಳಿದರೆ ಕಾರ್ಮಿಕ ಶೋಷಣೆಯ ಮೂರ್ತ ರೂಪಗಳು ಅಂತೇಳಿ. ಅಂದರೆ ಇವತ್ತು ನಾವು ನಮ್ಮ ಪರಂಪರೆಯಿಂದ ಬಂದಂಥ ವಿಚಾರಗಳನ್ನು, ಪರಂಪರೆಯಿಂದ ಬಂದಂಥ ಸಾಹಿತ್ಯದ ಮೌಲ್ಯಗಳನ್ನು ಯಾವ ಯಾವ ಹಂತಕ್ಕೆ ತಂದಿದ್ದೇವೆ ಅಂತ ಹೇಳುವಂಥದ್ದು ನಾವು ಇಂಥ ಸಾಹಿತ್ಯ ಸಮ್ಮೇಳನಗಳ ಸಂದರ್ಭದಲ್ಲಿ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದಂಥ ಒಂದು ವಿಚಾರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂತಹ ಒಂದು ಕಾರ್ಯಕ್ರಮಗಳು, ಮೊನ್ನೆ 12ನೇ ತಾರೀಕು, ಇದು ಕೊನೆಯ ಮಾತು, ಮೊನ್ನೆ 12ನೇ ತಾರೀಕಿಗೆ ಹೊಸದಿಗಂತದವರು ಈ ಲಕ್ಷದ್ವೀಪದ ಹಾಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಪುರವಣಿಯನ್ನು ತಂದರು. ಅದರಲ್ಲಿ ಹೆಗ್ಗಡೆಯವರು ಹಿಂದೆ ಹೇಳಿದಂಥ ಕೆಲವು ಮಾತುಗಳು ಪ್ರಕಟ ಆಗಿದ್ದವು. ಅದರಲ್ಲಿ ಮಾನ್ಯ ಹೆಗ್ಗಡೆಯವರು ಒಂದು ಕಡೆ ಹೇಳಿದ್ದಾರೆ, ಬದುಕನ್ನು ಬೆಳೆಸುವ, ಬೆಳಗುವಂತಹ ಎಲ್ಲ ಕಲೆ ಸಾಹಿತ್ಯ ಕೂಡ ನನಗೆ ಪ್ರಿಯವಾದದ್ದು ಅಂತೇಳಿ. ಪ್ರಾಯಶಃ ಇವತ್ತು ನಮಗೆ ಬೇಕಾದದ್ದು ಬದುಕನ್ನು ಬೆಳಗಿಸುವಂಥ ಸಾಹಿತ್ಯ, ಬದುಕನ್ನು ಬೆಳೆಸುವಂಥ ಸಾಹಿತ್ಯ. ಆದರೆ ನಾನು ಈಗ ತಾನೇ ಈ ಹೊಸ ಒಂದು ಪರಂಪರೆಯಲ್ಲಿ ಹುಟ್ಟಿಕೊಂಡಂತಹ ಪ್ರತಿಯೊಂದನ್ನು ಕೂಡ ಒಂದು ನೇತ್ಯಾತ್ಮಕವಾದ ದೃಷ್ಟಿಯಲ್ಲಿ ನೋಡುವಂಥ ಆ ದೃಷ್ಟಿ ನಮಗೆ ಇವತ್ತು ಬೇಕಾಗಿಲ್ಲ. ಪರಂಪರೆಯನ್ನು ಬೆಳಗಿಸುವ, ಸಮಾಜವನ್ನು ಬೆಳಗಿಸುವ, ಸಮಾಜಕ್ಕೆ ಬೆಳಕನ್ನು ಕೊಡುವಂಥ ಸಾಹಿತ್ಯ ಕೃತಿಗಳು ನಮಗೆ ಇವತ್ತು ಬೇಕಾಗಿದೆ. ಆ ಲಿಪಿ ಅದಕ್ಕೆ ಉಪಯೋಗ ಆಗಬೇಕಾಗಿದೆ, ಭಾಷೆ ಅದಕ್ಕೆ ಉಪಯೋಗ ಆಗಬೇಕಾಗಿದೆ. ಇಂತಹ ಒಂದು ಪರಿಸರದಲ್ಲಿ ನಡೆಯುವಂಥ ಇಂಥ ಕಾರ್ಯಕ್ರಮಗಳು ಆ ರೀತಿಯ ಸಾಹಿತ್ಯ ಕೃತಿಗಳು ಬರೀಲಿಕ್ಕಲ್ಲದಿದ್ದರೂ
ಅದನ್ನು ಆಸ್ವಾದಿಸಲಿಕ್ಕೆ ಬೇಕಾದಂಥ ಮನಸ್ಸನ್ನು ನಮ್ಮಲ್ಲಿ ಹುಟ್ಟಿಸಲಿ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಹಾಗೆ ಹುಟ್ಟಿಸಿದರೆ ಮಾತ್ರ ಇಂತಹ ಸಮ್ಮೇಳನಗಳಿಗೆ ಅರ್ಥ ಬರಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಮಾತುಗಳನ್ನು ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಸಂಬಂಧಪಟ್ಟ ಎಲ್ಲರನ್ನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.